ಮಾಸ್ಟರ್ ನಿಂತವ್ರೆ ಕಾಣಿಸ್ತಿಲ್ವೇನೋ ಏರಿಯಾಗೆ ಹೊಸಬನೇನ ನೀನು? ಏಯ್, ಯಾರನ್ನ ಕೇಳಿ ಡಬಲ್ ಬಾರ್ ಹೊಡಿತಿದ್ಯಾ? ಇದು ಕಾರ್ಪೊರೇಷನ್ ಗ್ರೌಂಡ್. ಏನ ಗುರಾಯಿಸ್ತಾ ಇದ್ಯಾ? ಏ ಮಗ, ಜಾಗಿಂಗ್ ಅಂತ ಹೋದವನು ಆಟೋದಲ್ಲಿ ಬರ್ತಾ ಇದ್ದಾನಲ್ಲ. ಇಲ್ಲ ಸರ್, ಮನೆಗೆ ಹೋಗಿ ದುಡ್ಡು ತಂದ್ಕೊಡ್ತೀನಿ. ಕೃಪಾ, ಏನಾಯ್ತು ಕೃಪಾ? ಏನಾಯ್ತು ಒಂದ್ ಕೆಲಸ ಹುಡುಕಬೋದಲ್ವಾ? ನಮ್ಮ ಅಪ್ಪನಿಗೆ ಅದೆಲ್ಲ ಇಷ್ಟ ಅಲ್ಲ ಕಣ. ಹಾಗಾದ್ರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಎಕ್ಸಾಮ್ ಆದ್ರೂ ಬರೆಯೋ.
ಗುಬ್ಬೆ ನಿನ್ಗೆ ಹೇಳ್ತಿರೋದು ಏ ಸತ್ಯ ನಿನ್ಗೆ ಹೇಳ್ತಿರೋದು ಇವನ್ಗಲ್ಲ ನನಗ ಅಯ್ಯೋ ಸರಿ ಸಬ್ ಇನ್ಸ್ಪೆಕ್ಟರ್ ಸೆಲೆಕ್ಷನ್ ಗಾದ್ರು ಬಾರೋ ನನಗ ಕಾಕಿ ಸ್ಮೆಲ್ ಅಂದ್ರೆ ಆಗಲ್ಲ ಕಣ ಕೃಪಾ ನಿನ್ ತಂಗಿ ನೋಡ್ತಾವಳ ಸೈಲೆಂಟ್ ಆಗಿ ಕಳಿಸ್ಕೋ ಹಾಕೆ ಇನ್ನೊಂದು ಆಮ್ಲೆಟ್ ಹಾಕು ತಿಂದು ಗೂಳಿ ಕೊಬ್ಬದಂಗ್ ಕೊಬ್ಬಿ ಬೀದಿ ಬೀದಿ ಸುತ್ತಾಡ್ಕೊಂಡು ಗಲಾಟೆ ಮಾಡ್ಕೊಂಬರ್ಲಿ ಅಲ್ಲ ಒದೆ ತಿಂದವನೇ ಸುಮ್ನೆ ಬಂದವನೇ ಯಾಕೆ ಹೇಳು ನಾಳೆ ಎಸ್ ಐ ಆಗ್ಬೇಕಾದ್ರೆ ಯಾವುದೇ ರಿಮಾರ್ಕ್ ಇಲ್ಲದೆ ಇರ್ಲಿ ಅಂತ ಇವನು ಇದಾನೆ ಗುಂಡ್ರಗೋವಿ ಊರು ಬಸವ ಅಯ್ಯೋ ಮಗ ಊಟ ಮಾಡುವಾಗ ಬೈಬೇಡ್ರಿ ಯಾರೇ ಯಾರೇ ಮಗ ಲೇ ಆ ಎದುರಮನೆ ಕೃಷ್ಣಪ್ಪನ ಮಗ ಇದಾನಲ್ಲ ಕೃಪಾಕರ ಅವನು ಅವನು ಕಣ ನಿಜವಾದ ಮಗ ಅಂದ್ರೆ ಇವನೇನಿದ್ರು ರೇಷನ್ ಕಾರ್ಡ್ ಲಿಸ್ಟ್ ಗಳಾಯಕ್ಕಷ್ಟೇ ಮೌ ಹೇಳಮ್ಮ ಕೃಪನ್ಗೂ ನಂಗೆ ಕಂಪೇರ್ ಮಾಡ್ಬೇಡ ಅಂತ ಎಷ್ಟು ಹೇಳೋದು ಏನು ಕಂಪೇರ್ ಮಾಡಬಾರ್ದ ಲೇ ಅವನ ನೆರಳಿಗಿರೋಷ್ಟು ಯೋಗ್ಯತೆನು ನಿನಗಿಲ್ಲ ಕಂಪೇರ್ ಮಾಡಬಾರ್ದಂತೆ ಕಂಪೇರ್ ಅವನು ಫಸ್ಟ್ ಕ್ಲಾಸು ನಾನು ಫಸ್ಟ್ ಕ್ಲಾಸ್ ಅಂತ ಹೇಳಮ್ಮ ನೀನು ಫಸ್ಟ್ ಕ್ಲಾಸ್ ಬಂದಿದೀಯ ಏನು ಉಪಯೋಗ ಅವನು ಎಸ್ ಐ ಪೋಸ್ಟ್ಗೆ ಅಪ್ಲೈ ಮಾಡಿದ್ದಾನೆ ನೀನು ಮಾಡಕ್ಕೆ ಏನು ರೋಗ ನನಗೆ ಪೊಲೀಸ್ ಕೆಲಸ ಇಷ್ಟ ಇಲ್ಲ ಯಾಕೋ ರೋಡಲ್ಲಿ ಅವರೆಲ್ಲ ಮಾಮ ಅಂತ ಕರೀತಾರೆ ಮಾಮ ಅಲ್ವೋ ಆ ರೌಡಿಗಳು ನಿನ್ನ ಹೊಡೆದ ತಕ್ಷಣ ಆ ಏರಿಯಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೇಕು ತಾನೆ ನಾನು ಸ್ಟೇಷನ್ಗೆ ಹೋಗಲ್ಲ ಯಾಕೆ ಎಸ್ ಐ ಆದ್ಮೇಲೆ ಅಂತೆ ಇವನು ಪೊಲೀಸ್ ಸ್ಟೇಷನ್ಗೆ ಹೋಗೋದು ಓಹೋ ನಿನಗೆ ಅಂತ ಗುರಿ ಇದ್ರೆ ಆ ಎದುರು ಮನೆ ಗೂಂಡಾ ಜೊತೆ ಯಾಕೋ ತಿರುಗಿತೀಯಾ ಜೊತೆಲೆ ಓದ್ದವನಲ್ವಾ ಜೊತೆಲೆ ಓಡಾಡ್ಕೊಂಡು ಆಮೇಲೆ ಅವನ ತಂಗಿನೇ ಮದ್ವೆ ಆಗ್ಬೇಕು ಅಂತ ಇವನ್ ಪ್ಲಾನ್ ನೀನ್ ಸುಮ್ನೆ ಹೋಗೆ ಲೈ ಅವಳ ಮೇಲೆ ಯಾಕೋ ರಗ್ತೀಯಾ ಅಪ್ಪ ನಾನು ಅವನು ಇಬ್ರು ಕಾಲೇಜ್ವರೆಗೂ ಒಟ್ಟಿಗೆ ಓದ್ದವರು ನನಗೇನಾದ್ರೂ ಆದ್ರೆ ಅವನ್ ಬರ್ತಾನೆ ಅವನಿಗೇನಾದ್ರೂ ಆದ್ರೆ ನಾನು ಹೋಗ್ತೀನಿ ಹೋಗು ನಿನ್ ಮರ್ಯಾದೆ ಮೂರ್ ಕಾಸಿಗೂ ಬೆಲೆ ಇರಲ್ಲ ಲೈ ನಾಳೆ ನೀನು ಪೊಲೀಸ್ ಆಫೀಸರ್ ಆಗು ಅವನು ಪೋಲ್ ಪೋಲಿ ಆಗಿ ಅಲ್ಕೊಂಡು ಗಲಾಟೆ ಮಾಡ್ಕೊಂಡಿರ್ತಾನೆ ಆಗಲೂ ಅವನ ಜೊತೆ ಓಡಾಡ್ಕೊಂಡಿರ್ತೀಯಾ ನೋಡಯ್ಯ ಫ್ರೆಂಡ್ಶಿಪ್ ಅನ್ನೋದು ಒಂದು ವಯಸ್ಸಾಗೋವರೆಗೂ ಅಷ್ಟೇ ಯಾರಕ್ಕೆ ಗೊತ್ತು ನಾಳೆ ನೀನು ಇದೇ ಏರಿಯಾಗೆ ಸಬ್ ಇನ್ಸ್ಪೆಕ್ಟರ್ ಆಗಿ ಬರಬಹುದು ಆ ಪೊರ್ಕೇನ ಅರೆಸ್ಟ್ ಮಾಡೋ ಸಂದರ್ಭನೂ ಬರಬಹುದು ಆಗ ಫ್ರೆಂಡು ಅಂತ ಬಿಟ್ಟುಬಿಡ್ತೀಯ ಹೇಳ ಅಯ್ಯಯ್ಯೋ ಕೃಪಾ ನಿಂಗೇನಾಯ್ತು ಈಗ ಶನಿ ಶನಿ ಮನೆ ನನ್ ಕೆಲಸ ಮಾಡಲ್ಲ ಎಲ್ಲ ಕೆಲಸ ನಾನೇ ಮಾಡ್ಬೇಕಾ ನನ್ ಕರ್ಮ ನಮ್ಮಅಪ್ಪ ಈ ಸೇತನ್ ಕಂಟ ಹಾಕೊಂಬಿಟ್ಟ ಅವ್ನು ಇವತ್ ಮನೆಗ್ ಬರ್ಲಿ ಅವ್ನ ತಲೆ ಮೇಲೆ ಕಲ್ಲೆ ತಾಕ್ಬಿಡ್ತೀನಿ ಏನು ಉತ್ತರ ಬೆಳಬೆಳಗ್ಗೆ ದೇವಸ್ಥಾನ ಏನ್ ಮ್ಯಾಟ್ರು ನಮ್ಮಣ್ಣ ಎಸ್ ಐ ಆಗ್ಲಿ ಅಂತ ನೋಡೋಣ ನೋಡೋಣ ನಿನ್ಗೆ ಎಷ್ಟ್ ಸಾರಿನ ಹೇಳೋದು ಈ ತರ ಎಲ್ಲ ಮಾಡ್ಬೇಡ ಅಂತ ಬಿಟ್ಬಿಡೆ ಅವನ್ನ ಇವತ್ತಿವನು ಆಚೆ ಹೋಗಂಗಿಲ್ಲ ಯಾಕೆ ಆ ಎದ್ರು ಮನೆ ಪೊರ್ಕಿದು ಬರ್ತ್ಡೇ ಇವತ್ತು ಇವನು ಅವನ ಜೊತೆ ಸೇರ್ಕೊಂಡು ಊರೆಲ್ಲ ಮೇಕೊಂಡು ಸುತ್ಕೊಂಡು ಬರ್ತಾನೆ ಅದಕ್ಕೆ ಏನು ಇವ ಸತ್ಯನ್ ಬರ್ಡೇನಾ ಇವತ್ತು ಜೂನ್ 6th ನಿಂದು ಜುಲೈ 6th ನೆನ್ಪಿಲ್ವಾ ಅಮ್ಮ ಇದೇನೇ ಇದು ಒಟ್ಟೊಟ್ಟಿಗೆ ನಾಲ್ಕು ಬಿಂದಿಗೆ ತಗೊಂಡು ಹೋಗ್ತಿದ್ಯಾ ಟೈಮ್ ಉಳ್ಸಕ್ಕೆ ಏ ತರ್ಲೆ ಕೀ ಕೊಡ ಸತ್ಯನ್ ವಿಶ್ ಮಾಡ್ಬೇಕು ಎಷ್ಟು ಹೇಳೋದು ನಿನಗೆ ಕೀತೆಗೆ ಹೊರಗಡೆ ಹೋಗ್ಬೇಕು ಕೀ ಬೇಕಾದ್ರೆ ಮೊದ್ಲು ನಾನ್ ಕೇಳೋ ಪ್ರಶ್ನೆಗೆ ಆನ್ಸರ್ ಹೇಳು ಆಮೇಲೆ ತೆಗಿತೀನಿ ಅಷ್ಟೇನಾ ಕೇಳು ದ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಟೇಕನ್ ಈಸ್ 98.5 ಡಿಗ್ರಿ ಈಸ್ಟ್ ಹಾ ದ ಬ್ರೆತ್ ಆಫ್ ಬ್ರಾಡ್ ಗೇಜ್ ರೈಲ್ವೆ ಟ್ರ್ಯಾಕ್ 1.676 ಮೀಟರ್ಸ್ ದ ಫಸ್ಟ್ ಮ್ಯಾನ್ ಮೇಡ್ ಸ್ಯಾಟಲೈಟ್ ಇನ್ ಆರ್ಬಿಟ್ ಸ್ಪುಟ್ನಿಕ್ 2 ದ ಇಂಡಿಯನ್ ರೈಲ್ವೆ ವಾಸ್ ಸ್ಟಾರ್ಟೆಡ್ ಇನ್ 1851 ತಪ್ಪು ಏನೋ ಏನೋ ತಪ್ಪು ತಪ್ಪೆ 1853 ಅಂತ ಇಲ್ಲಿ ಬರ್ತಿದೆ ನೀನೆ ನೋಡು ಇದು ಪ್ರಿಂಟಿಂಗ್ ಮಿಸ್ಟೇಕ್ ತಪ್ಪು ಒಪ್ಕೊಂಡ ನೀನಲ್ಲಿ ತಪ್ಪು ಒಪ್ಕೋತೀಯ ಸತ್ಯ ಅಲ್ವಾ ಅಮ್ಮ ಮುಂಚೆ ಬಂದಿದ್ದು ನನ್ನ ಕೆಲಸ ಇದೆ ಹಂಗಾರೆ ನಮ್ಗೇನ್ ಕೆಲಸ ಇಲ್ವಾ ಹಾ ರೋಡ್ ಅಲ್ಲಿ ರೌಡಿಸಂ ಮಾಡೋದು ಒಂದ್ ಕೆಲ್ಸನಾ ಗುಬೆ ಬಿಟ್ರೆ ಬುಡ ಓಪನ್ ಆಗ್ಬಿಡ್ಬೇಕು ಇದನ್ನೆಲ್ಲ ಕಾಲೋನಿ ಹೊರಗಡೆ ಇಟ್ಕೊಳಕ್ ಹೇಳು ಗುಬೆ ಇದು ತುಂಬಾ ಜಾಸ್ತಿ ಆಯ್ತು ಕನ್ನಡ ಮೀಡಿಯಂ ಅಲ್ಲಿ ಓದಿರೋರ್ಗೆ ಇಷ್ಟಿರ್ಬೇಕಂದ್ರೆ ಇನ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿರೋರ್ಗೆ ಇನ್ನೆಷ್ಟಿರ್ಬೇಕು ಕೃಪಾನು ನನ್ನ ಜೊತೆ ಕನ್ನಡ ಮೀಡಿಯಂ ಓದಿದ್ದು ಅವ್ನ್ ಮುಂದಿನ ವರ್ಷ ಎಸ್ ಐ ಆಗ್ತಾನೆ 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 ಏನ ಇದ ಇದಾಕೋ ಇವತ್ತಿನ ಹುಟ್ಟ ಬಾಲ್ವೇನೋ
ಅದಕ್ಕೆ ಗಿಫ್ಟ್ ಕೊಡ್ತಾ ಇದ್ದೀನಿ. ಎಷ್ಟಿದು? 400 ರೂಪಾಯಿ. ಗೋಲ್ಡ್ ರಿಂಗ್ ಅನ್ನ ಕೊಟ್ಟಿದ್ರೆ ಎಣ್ಣೆ ಹೊಡೆಯ ಕಾಸು ಇಲ್ದಾಗ ಸೇಟು ಅಂಗಡಿಲಿ ಅಡಾಡ್ಬೋದಾಗಿತ್ತ. ಈ 400 ರೂಪಾಯಿ ರಿಂಗ್ ತರಕ್ಕೆ ಉತ್ತರನ ಹತ್ರ ಸಾಲ ಮಾಡಿದೀನಿ ಕಣೋ. ನಿನ್ ರಿಂಗೆ ಕೊಟ್ಬಿಟ್ಟು ಬಿಲ್ಡಪ್ ತಗೊಂತಾ ಇದೀಯಾ ಇಟ್ಕ. ಡೇಯ್, ನಾನು ಎಸ್ ಐ ಆಗೋನು ಕಣೋ. ಎಸ್ ಐ ಆದ್ಮೇಲೆ ಗೋಲ್ಡ್ ರಿಂಗ್ ಏನು, ಪ್ಲಾಟಿನಮ್ ರಿಂಗೆ ಕೊಡಿಸ್ತೀನಿ. ಗೋಲ್ಡ್ ರಿಂಗೆ ಕೊಡ್ತೀಯೋ ಅಲ್ವಾನೆ ಕೊಡ್ತೀಯೋ ಬಾ. ಎಲ್ಲಿಗೋ? ಸುಮ್ಮನೆ ಬಾರೋ ಲೈ. ನಾನು ಕುಡಿಯಲ್ಲ ಕಣೋ, ನನ್ನನ್ನು ಯಾಕೋ ಕರಿತೀಯಾ? ನೀನು ಕುಡಿಬೇಡಪ್ಪ, ಸುಮ್ಮನೆ ನನ್ನ ಜೊತೆ ಕುತ್ಕೋ ಬಾ. ಮಗ. ಏನ್ ಮಗ? ಆರ್ಕೆಸ್ಟ್ರಾ. ಓಕೆ ಮಗ. ನಮಸ್ಕಾರ ನಮಸ್ಕಾರ, ಟಿವಿ 90ಗೆ ಸುಸ್ವಾಗತ. ಇದು ಪೊಲೀಸ್ ಕಾಲೋನಿ ಕಾನ್ಸ್ಟೇಬಲ್ ರಾಮಯ್ಯ ಅಂಕಲ್ ಅವರ ಮಗ ಸತ್ಯನ ಹುಟ್ಟಿದಬ್ಬನ ಬಾಟ್ಲಿ ಮುಟ್ಟೋದ್ರ ಮೂಲಕ ಆಚರಿಸ್ತಾ ಇದ್ದೀವಿ. ಈ ಶುಭ ಸಂದರ್ಭದಲ್ಲಿ ಎಲ್ಲರೂ ತಂಪಾಗಿರ್ಲಿ ಅಂತ ಒಂದು ಹಾಡನ್ನ ಹಾಡ್ತೀವಿ. ಆದ್ರಿಂದ ಎಲ್ರು ಸ್ವಲ್ಪ ಸೈಡ್ ಕೊಟ್ರೆ ಆರ್ಟಿಸ್ಟ್ಗೆ ಅನುಕೂಲ ಆಗುತ್ತೆ ಎಂದು ಹೇಳಿ ಲಾಸ್ಟ್ ಸ್ಟೆಪ್ ಅನ್ನ ಹೊಡೆದು ನನ್ನ ಭಾಷಣ ಮುಗಿಸ್ತೀನಿ. ಕೈನಾಗಿಡಿ ದೇವದಾಸನಂತೆ ಕೂಡಿ ಕಾಳಿದಾಸನಂಟ ನಾನು ಗಾನ ಬಿಡ್ತೀನೋ. ದೇವರಸ ಕೈನಾಗಿಡಿ ದೇವದಾಸನಂತೆ ಕೂಡಿ ಕಾಳಿದಾಸನಂಟ ನಾನು ಗಾನ ಬಿಡ್ತೀನೋ. ಎಣ್ಣೆ ಸಮುದ್ರದಲ್ಲಿ ಕಣ್ಣು ಮುಚ್ಚಿ ಈಜು ಓಡಿ ಆಗಾಗ ಗ್ಯಾಪಿನಲ್ಲಿ ಉಪ್ಪಿನಕಾಯಿ ಟೇಸ್ಟ್ ಕಡಿ. ಅಮಲು ಎಂದರೆ ಒಂದು ಸರ್ಪ ವಿಷಾನೋ, ಸೇರಿ ಕುಡಿದ್ರೆ ಅದೇ ನೋಡು ಸೋಷಲಿಸಮ್. ದೇವರಸ ಕೈನಾಗಿಡಿ ದೇವದಾಸನಂತೆ ಕೂಡಿ ಕಾಳಿದಾಸನಂಟ ನಾನು ಗಾನ ಬಿಡ್ತೀನೋ. ಮಕ್ಕಳ ಕಾಟವೇ ಇಲ್ಲ ಇಲ್ಲಿ ಕುತ್ಗೆ ಗಂಟ ಹೀರೋ. ಇಲ್ಲಿ ಇಷ್ಟವಿಲ್ಲ ಅಂದ್ರೆ ಸ್ವಾಮಿ ಮಠ ಸೇರೋ. ಕಾಸಿದ್ದೋನೆ ಬಾಸು ಎಂದ ಪಿಬೋಟ್ ಸುಬ್ಬ. ಮೈಂಟಿಗಾಗಿ ನಾ ಇತರ ಹಿಂದೆ ಒಬ್ಬ ಬಿಡು ಬೇಜಾರು ಮಾಡು ಜೋರು ಮತ್ತಲ್ಲಿ ಜಾರು. 100 ಮಿಲ್ಲಿಗೆ ಸ್ವರ್ಗ ಸೇರಿಕೊಳ್ಳುವೆ, ದೇವರಸ ಕೈನಾಗಿಡಿ ದೇವದಾಸನಂತೆ ಕೂಡಿ ಕಾಳಿದಾಸನಂಟ ನಾನು ಪ್ರಾಣ ಬಿಡ್ತೇನು. ಕಾಪ
ನಮ್ ಕುಚ್ಚಕ್ಕೆ ಬಂದವನ ನಾನು ಇನ್ನ ಅವನ್ ಕ್ವಾರ್ಟರ್ ಹೊಡಿಬೇಕು. ಏನೋ ಇದೆ ಇವತ್ತಿನ ಸ್ಪೆಷಲ್. ರಾಜು ಬಂದೆ ಅಣ್ಣ. ಅಣ್ಣ ತಗೋಳ ಅವನ್ ಕ್ವಾರ್ಟರ್ ತಗೊಂಡ್ ಬಾ. ಆಯ್ತಣ್ಣ. ಮಗ ಇಚ್ಚಿಚ್ಚಿ ತುಂಬಾ ಕುಡಿತಾ ಇದೀಯಾ, ಒಂದಿನ ಶಿವನ್ ಪಾದ ಗ್ಯಾರಂಟಿ ಕಣ. ಸತ್ಯ ಪ್ಲೀಸ್. ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದವನು ಅಲ್ಲಿಗೆ ಯಾಕೆ ಓಡೋದೆ? ಚೋಟ್ ಉದ್ದ ಇಲ್ಲ ನೀನು. ದೊಡ್ಡವ್ರಿಗೆ ಯಾಕೆ ಮರ್ಯಾದೆ ಕೊಡ್ಬೇಕು ಅಂತ ಗೊತ್ತಿಲ್ಲ ನಿನಗೆ? ಯಾರೋ ನೀನ್ ಕರೆದಿದ್ದು? ಸತ್ಯ ಅಣ್ಣ ಕರೆದ್ರು. ಹೇಳ ಯಾವನೋ ಅವನು ಸತ್ಯ ಇಲ್ಲಿ ಹೀರೋ ಸ್ಟೈಲ್ ಮಾಡ್ತಾ ಇಲ್ಲಿ ಬಂದು ವಾ ಕಡದು ವಾ ಕುಡಿದು ವಾ ಅಂತ ಕೆಲಸ ಮುಗಿಸ್ಕೊಂಡು ಹೋಗ್ತಿರ್ಬೇಕು ಅಷ್ಟೇ. ಯಾವನಾದ್ರೂ ಎಗರಾಡಿದ್ರೆ ತಲೆ ತೆಗೆದು ಬಿಡ್ತೀನಿ. ಏಯ್ ಇನ್ನೊಂದ್ಸತಿ ಏರಿಯಾದಲ್ಲಿ ನಿಮ್ ಮುಸುಡಿಗಳೇನಾದ್ರೂ ಕಾಣ್ತು ಅಂದ್ರೆ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಎತ್ರ ನಿಮ್ ಡೇರ ಎತ್ರ ನಿಮ್ ಡೇರ ಯಾಕೋ ಏನಾಯ್ತು ನಿಂಗೆ? ತಲೆ ನೋಯ್ತಿದ್ದೆ ಕಣ. ಮನೆಗೆ ಹೋಗೋಣ. ಬರ. ಏಯ್ ಹೋಗಲೇ ನಾನು ಬರಲ್ಲ. ಬಾಳ್ಗೋಗಿ ನಾನು ನೆಂಟು ತಲೆನೋವು ಕಮ್ಮಿ ಆಗ್ವಾಗ. ಲೇಯ್ ಈ ಜನ್ಮದಲ್ಲಿ ನಿಂಗೆ ಬುದ್ಧಿ ಬರಲ್ಲ ಕಣ. ಏ ಗುಬ್ಬಿ ಬರ ನಡೆಯ. ಕುಡಿದ್ರೆ ಒಳ್ಳೆ ಲೂಸ್ ತರ ಆಡ್ತಾನೆ. ಹೌದು ಮಗ, ಕುಡ್ದಾಗ ಅವನ್ನ ಹಿಡಿಯಕ್ಕೆ ಆಗಲ್ಲ. ಇನ್ನೆಲ್ಲ ಅವನ ಜೊತೆ ಕುಡಿಯೋದೇ ಇಲ್ಲ. ಕೀ ಕೊಡಲ್ಲ. ಯಾಕೋ ಏ ಕೊಡ. ಹಾ ಸಿಟಿಗೆ ಬಂದ ತಕ್ಷಣ ಗಾಡಿನ ಎಕ್ಸ್ಚೇಂಜ್ ಮಾಡಿ. ಪಾರ್ಸಲ್ಲು ಇಲ್ಲಿಗೆ ಎಷ್ಟೊತ್ತಿಗೆ ಬರುತ್ತೆ? ಏನ? ಒಂದು ನಿಮಿಷ, ಒಂದು ನಿಮಿಷ ತಡಿ. ಮಾತಾಡಿಲ್ಲ ಹೊರಡ. ಏನಯ್ಯ ಓದಿರೋ ಹುಡುಗ ಆಗಿ ನೀನು ಈ ರೀತಿ ಮಾಡೋದ? ಇನ್ನೊಂದ್ಸಲ ಈ ರೀತಿ ರಿಪೀಟ್ ಮಾಡಿದ್ರೆ ಒಳಗಡೆ ಹಾಕೊಂಡು ರೂಪ್ ಬಿಡ್ತೇನೆ. ಹುಷಾರ್. ಅವನದೇನು ತಪ್ಪಿಲ್ಲ ಸರ್, ಎಲ್ಲ ತಪ್ಪು ನಂದೆ. ಇವ್ರಿಗೆ ಕೋಪ ಬರೋ ಹಾಗೆ ನಾನೇ ಸಿಕ್ಕಾಪಟ್ಟೆ ಮಾತಾಡ್ಬಿಟ್ಟೆ. ಸರಿ ಸರಿ, ಇಲ್ಲಿಬ್ರು ಸೈನ್ ಮಾಡಿ ಹೊರಡಿ. ಅಪ್ಪ ಏನಾದ್ರು ಕೇಸ್ ಫೈಲ್ ಮಾಡಿದ್ರ? ಇದೇ ಕೊನೆ. ಇನ್ಮೇಲೆ ಯಾವ ತಪ್ಪನ್ನು ಮಾಡಬಾರ್ದು ಅಂತ ಮುಚ್ಚಳಿಕೆ ಬರೆಸ್ಕೊಂಡು ಒಬ್ಬುಗಿದ್ರು. ಥ್ಯಾಂಕ್ಸ್ ಅಪ್ಪ. ಏನ್ ಥ್ಯಾಂಕ್ಸ್? ನಿನ್ ತಲೆ ನನ್ ತಲೆ ತಗ್ಸೋಗ್ ಮಾಡ್ಬಿಟ್ಟಿಯಲ್ಲೋ. ಸಾಲದು ಅಂತ ಈ ರೌಡಿ ಪರ ವಹಿಸ್ಕೊಂಡು ಸ್ಟೇಷನ್ ತನಕ ಬಂದಿದ್ಯಾ? ಮನೆಗೆ ಬಾ, ನಿನ್ ಮಾಡ್ತೀನಿ. ಲೇ ಲೇ ನಿಂತ್ಕೊಳ್ಳೋ. ಲೇ ಕೃಪಾ. ಅಣ್ಣ ಏನ್ ಯಾಕೋ ಕಂಪ್ಲೇಂಟ್ ಮಾಡ್ಕೋರಿ? ನಾನು ಹಿಂಗೆ ಹೇಳಿದ್ದ ಪೊಲೀಸ್ ಕಂಪ್ಲೇಂಟ್ ಮಾಡು ಅಂತ. ನನಗೆ ಹೇಳಿದೆ ಯಾರಾದರೂ ತಲೆ ಹರಟೆ ಕೆಲಸ ಮಾಡಿದ್ರೆ ತಲೆ ತೆಗೆದು ಬಿಡ್ತೀನಿ. ಏ ದಯಾ, ನೀನ್ ಯಾಕೋ ಬರಕ್ಕೋದೆ? ನಾನು ಎಷ್ಟು ಸತಿ ನಿನ್ಗೆ ಹೇಳಿದ್ದೀನಿ ಗ್ಯಾರೇಜಿಂದ ಹೊರಗಡೆ ಬರಬೇಡ ಅಂತ? ತೆಗೆಯೋ ಗಾಡಿ. ಪಾಪ ಚಿಕ್ಕ ಹುಡುಗನ ಹೊಡಿತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಇರಬೇಕಾಯ್ತಾ? ಅಲ್ಲಿ ಏನಾದ್ರೂ ನಿನಗೇನು? ನೀನ್ ಕುಡಿಯಕ್ಕೆ ಅಂತ ಹೋದವನು. ಕುಡಿದ್ರೇನೀಗ ತಪ್ಪು ಮಾಡ್ದವನ್ನ ತಟ್ ಕೇಳಬಾರ್ದಾ? ತಪ್ಪು ಒಪ್ಪನ್ ಕೇಳಕ್ಕೆ ನಿನ್ನೇನು ಪೊಲೀಸಾ? ನಾನ್ ಪೊಲೀಸ್ ಆಗಿದ್ರೆ ಅವನಲ್ಲೇ ಶೂಟ್ ಮಾಡ್ತಿದ್ದೆ. ಹಾಗಾದ್ರೆ ಪೊಲೀಸ್ ಆಗು, ನನ್ ಜೊತೆ ಎಸ್ ಐ ಸೆಲೆಕ್ಷನ್ಗೆ ಬಾ. ನಾನ್ ಯಾಕೋ ಎಸ್ ಐ ಆಗ್ಲಿ? ನೀನ್ ಆಗ್ತಿದ್ಯಲ್ಲ, ಅದೇನ್ ಕಡ್ದ್ ಗುಡ್ಡೆ ಆಗ್ತಿಯಾ? ನಾನು ನೋಡ್ತೀನಿ. ನಾನು ಎಸ್ ಐ ಆದ್ರೆ ಮೊದ್ಲು ನಿನ್ನ ರೋಡಲ್ಲಿ ನಿಲ್ಸಿ ಶೂಟ್ ಮಾಡ್ತೀನಿ. ಏನಯ್ಯ 50 ರೂಪಾಯಿ ಕೊಡ್ತಾ ಇದ್ಯಾ? ಅಣ್ಣಮ್ಮನ ಉತ್ಸವಕ್ಕಲ್ವ ಕೇಳ್ತಾ ಇರೋದು? ಕೊಡ್ರಿ, ನಾ ಕೊಡೋದೇ ಎಷ್ಟು ಬೇಕಾದ್ರೆ ತಗೊಳ್ಳಿ. ಏ ಶೆಟ್ಟಿ, 500 ರೂಪಾಯಿ ಕೊಡಯ್ಯ, ಅಮ್ಮನ ಆಶೀರ್ವಾದದಿಂದ ಈ ಚಿಕ್ಕ ಅಂಗಡಿ ಫುಟ್ಬಾಲ್ ಆಗ್ಬೋದು. 100 ರೂಪಾಯಿ ಕೊಟ್ಟು ಕಳ್ಸಯ್ಯ. ಲೇ ಶೆಟ್ಟಿ, ನಿನ್ಗೇನಾದ್ರೂ ಆದ್ರೆ ನಾವೇ ಬರ್ಬೇಕು, ದೇವ್ರಿಗಾದ್ರೂ ದರ ಒಳಗೆ ಕೊಡಯ್ಯ. ಬೇಕಾದ್ರೆ ತಗೊಳ್ಳಿ, ನಾ ಕೊಡೋದೇ ಎಷ್ಟು
ಇಲ್ಲ ರೌಡಿ ಜಾಬ್ ಮಾಡಬೇಡಿ. ರಸೀದಿ ನೀನೆ ಇಟ್ಕೋ ಇಟ್ಕೋ ಶೆಟ್ಟಿ, ಪುಣ್ಯದ ಲೆಕ್ಕ ನರ್ದ ತೋರ್ಸಕ್ ಬೇಕಾಗುತ್ತೆ. ಮಗ ಅಲ್ಲಿ ನೋಡ್ ಮಗ, ಬೇಡ ಕಳಿಸುತ್ತೀಯ. ಏನಿದು? ನಮ್ಮ ಏರಿಯಾದಲ್ಲಿ ಅಣ್ಣಮ್ಮನ ಕೂರಿಸ್ತಾ ಇದ್ದೀವಿ, ಡೊನೇಷನ್ ಕೊಡು. ನಾನು ಬರ್ಬೋದಾ? ಬಾ. ಸತ್ಯ 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 ಸತ್
ಯಾಕೋ ನನ್ನ ಹೊಟ್ಟೆ ಉರ್ಸೋ ಕೊಟ್ಟಿದ್ಯಾ? ಯಾಕೆ ನನ್ನ ಮಾನ ಮರ್ಯಾದೆ ಕಳಿತಿದ್ಯಾ? ಲೇಯ್, ನೀನು ನನ್ನ ಮಗ ಅಲ್ಲ ಕಣೋ, ನನ್ನ ಶತ್ರು ಕಣೋ. ನೀನು ನನ್ನ ಶತ್ರು. ನಿನಗಿಂತ ಒಂದು ಬೀದಿ ನಾಯನ್ನಾದ್ರೂ ಸಾಕಿದ್ದಿದ್ರೆ ಅದು ಕೃತಜ್ಞತೆಯಿಂದ ನಮ್ಮನ್ನು ಕಚ್ಚುತ್ತಾ ಇರಲಿಲ್ಲ. ನೀನು ನನಗೆ ತೊಂದರೆ ಕೊಟ್ಟು ಕೊಟ್ಟು ನನ್ನ ಮನಸ್ಸಿಗೆ ಮೈಗೆ ಎರಡಕ್ಕೂ ಗಾಯ ಮಾಡಿಬಿಟ್ಟಿಯಲ್ಲೋ. ಲೇಯ್, ನೋಡು 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 ಇವನ್ನ, ನೋಡು ನೋಡು ಇವನ್ನ. ಮಗ ಅಂದ್ರೆ ಇವನು ಕಣೋ. ಇವನು ಉಚ್ಚನಾದ್ರೂ ಕುಡಿಯೋ, ಆಗ್ಲಾದ್ರೂ ನನಗೆ ಒಳ್ಳೆ ಬುದ್ಧಿ ಬರುತ್ತೆ. ನೀನೊಂಥರ ಒಂಥರ ಮರಕ್ಕಂಚದ ಕತ್ತಲು ಹುಳ ಇದ್ದ ಹಾಗೆ ಸ್ವಲ್ಪ ಸ್ವಲ್ಪನೇ ಕೊರೆದು ಕೊರೆದು ನನ್ನ ಆಯುಷ್ಯನೆಲ್ಲ ತಿಂತಾ ಇದೆಯಾ ಕಣೋ? ನೀನು ಹೊರಟೋಗು ಇಲ್ಲಿಂದ, ಹೋಗು, ನನ್ನ ಕಣ್ಣು ಮುಂದೆ ನಿಂತ್ಕೋಬೇಡ. ನೀನು ನಮ್ಮೇಲೆ ಡೌಟ್ ಬರಬಾರ್ದು ಅಂತ ನಾವ್ ಆಗಾಗ ಹೊರಗಡೆ ಹೋಗಿ ಬರೋದು. ಹೋದ ಬಂದ ಕಡೆ ಬಾಯಿ ಶುದ್ಧವಾಗಿಲ್ಲದೆ ಇದ್ರು ಕಚ್ಚೆ ಭದ್ರವಾಗಿರ್ಬೇಕು. ನಾವು ಮಾಡೋ ದಂಧೆ ಕತ್ತಲಲ್ಲಿ, ನಮ್ಮ ಮೇಲೆ ಏನಾದರೂ ಬೆಳಕು ಬಿದ್ದರೆ ಜೀವನವೇ ಕತ್ತಲೆ ಆಗ್ಬಿಡುತ್ತೆ. ಸಾರಿ ಅಣ್ಣ, ಇನ್ಮೇಲಿಂದ ಈ ರೀತಿ ಆಗಲ್ಲ. ಏನ್ ವಿಷಯ? ಎಸ ಆಗ್ಬೇಕು. ಏ ಸತ್ಯ, ಆಫ್ ಬಾಯ್ಲೋ ಫುಲ್ ಬಾಯ್ಲೋ? ಫುಲ್ ಬಾಯ್ಲೋ, ಖಾರ ಸ್ವಲ್ಪ ಜಾಸ್ತಿ ಇರ್ಲಿ. ಎಸ್ ಐ ಆಗೋದು ಅಂದ್ರೆ ಕಲಾಸಿಪಾಳ್ಯ ಮಾರ್ಕೆಟಿಂದ ತರಕಾರಿ ತರ ಅಷ್ಟು ಸುಲಭ ಅನ್ಕೊಂಡ್ಬಿಟ್ಯಾ? ನಾನು ಬಿ ಎಸ್ ಸಿ ಫಸ್ಟ್ ಕ್ಲಾಸ್. ಲೇ, ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಅಲ್ಲಿ ಪಾಸ್ ಆಗ್ಬೇಕು. ಜಿಮ್ ಹೋಗ್ತೀನಿ. ಜನರಲ್ ನಾಳೆ ಅಡ್ಜೋ ರಿಟರ್ನ್ ಟೆಸ್ಟ್ ಅಲ್ಲೂ ಪಾಸ್ ಆಗ್ಬೇಕು. ಆನ್ಸರ್ ಪೇಪರ್ ಚೇಂಜ್ ಮಾಡ್ತೀನಿ. ಲೇ ಲೇ ಲೇ, ಓರಲ್ ಇಂಟರ್ವ್ಯೂ ನಲ್ಲೂ ಕ್ವಾಲಿಫೈ ಆಗ್ಬೇಕು. ನಿಮ್ ಮಿನಿಸ್ಟರ್ ಇದಾರಲ್ಲ, ರೆಕಮೆಂಡ್ ಮಾಡು. ಕೃಪಾ ಬಾರ ಈಚೆಗೆ. ಲೇ ಲೇ, ಬಿಲ್ಡಪ್ ಆಗ್ತೆ, ಬಾರ ಈಚೆಗೆ. ಮೀಟ್ ಮಿಸ್ಟರ್ ಸತ್ಯಮೂರ್ತಿ. ಎಸ್ ಐ. ಕೃಪಾ ಬಾರ ಈಚೆಗೆ. ಯಾಕೆ ನೀನೊಬ್ನೇ ಎಸ್ ಐ ಆಗ್ಬೇಕಾ? ನಾವ್ ಎಸ್ ಐ ಆಗಂಗಿಲ್ವಾ? ಮಾಮ ಕಣ ಮಾಮ ಸತ್ಯಮೂರ್ತಿ ಎಸ್ ಐ ಆಗ್ಬಿಟ್ಟ. ಬೆಳಗ್ಗೆ ಜಾಗಿಂಗು, ಸಂಜೆ ಜಿಮ್ಮು, ಸೋ ಕೊಟ್ಟಿದ ಕೊಟ್ಟಿದ. ಲೇ ಕೃಷ್ಣಪ್ಪ, ಕೇಳಿಸ್ತಾ ಇಲ್ವಾ? ಒಳಗಡೆ ಬಾರು ಅಂದ್ರೆ ಅವಾಜ್ ಎಲ್ಲ ಸ್ಟೇಷನ್ ಅಲ್ಲಿ ಇಲ್ಬೇಡ. ಈಗೇನು ಒಳಗಡೆ ಬರ್ತೀಯ ಇಲ್ವಾ? ಸೆಲ್ಯೂಟ್ ಸೆಲ್ಯೂಟ್ ಹೊಡಿ ಎಸ್ ಐ ಸಾಹೇಬ್ರಿಗೆ, ಸೆಲ್ಯೂಟ್ ಹೊಡಿ. ಛೇ, ನನ್ನ ಕರ್ಮ, ಇವನ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ. ಬನ್ನಿ ಒಳಗಡೆ ಬನ್ನಿ. ಫೈಟ್ ಫಾರ್ ಫೈಟ್ ಫಾರ್ ಸೆಲ್ಯೂಟ್ ಸೆಲ್ಯೂಟ್. ಲೇ ಲೇ ಕೃಪಾ ಬಾರ ಈಚೆಗೆ.
ಬೆಳಗ್ಗೆ ಮಾತಾಡಿವಂತೆ ಬಾ ಬಾ. ಈಗ ಕೃಪಾ ಹತ್ರ ಮಾತಾಡ್ಬೇಕು. ಈಗ ಬೇಡ ಅಣ್ಣ. ಕೃಪಾ ನೋಡಿದ್ಯಾ, ಕೃಪಾ ಹೆಸಾಗಿದ್ದಕ್ಕೆ ಅವ್ರ ಅಪ್ಪ ಹೊಸ ಬೈಕ್ ಕೊಡ್ಸವ್ರೆ. ಬೈಕ್ ನಿಮ್ಮಪ್ಪನ ಅವನೇ. ಆಯ್ ಕಂಜೂಸ್ ಪಾರ್ಟಿ. ಅವನ್ಗೂ ಅವ್ರ ಅಪ್ಪನ್ಗೂ ಈ ರೌಡಿನ ಹೆಸಾಗವನೆ ಅಂತ ರೇಗಿಸ್ಬಿಟ್ಟು ಬರ್ತೀನಿ. ಈಗ ಬೇಡ ಬಾ ಅಣ್ಣ. ಪಾಪ ಅಣ್ಣ ಕೃಪಾ. ಏನ್ ಪಾಪ? ಏ ಕೃಪಾ, ಈಚೆಗೆ ಅವ್ರ ಎಸ್ ಐ ಆಗಿಲ್ಲ ಅಣ್ಣ. ಅವ್ರು ಫೇಲ್ ಆಗ್ಬಿಟ್ರಣ್ಣ. ಖುಷಿ ಆಯ್ತೇನೋ ನಿನಗೆ? ಖುಷಿ ಆಯ್ತೇನೋ? ನೀನ್ ಏನು ಮಾಡ್ತೇನೆ ಪಾಸ್ ಆಗ್ಬಿಟ್ಟೆ. ನಾನು ಕಷ್ಟಪಟ್ಟು ಓದಿ ಓದಿ ಫೇಲ್ ಆಗ್ಬಿಟ್ಟೆ. ಈಗ ನಿನಗೆ ಖುಷಿ ಆಯ್ತಾ? ನಾನು ಎಸ್ ಐ ಆಗ್ತೀನಿ ಎಸ್ ಐ ಆಗ್ತೀನಿ ಅಂತ ಬಿಲ್ಡಪ್ ಕೊಡ್ಲಿಲ್ಲ ಕಣೋ. ನಾನು ಎಸ್ ಐ ಆಗ್ಬೇಕು ಅನ್ನೋದು ನನ್ನ ಜೀವನದ ಗುರಿಯಾಗಿತ್ತು. ಎಲ್ಲ ಎಲ್ಲ ತಿಪ್ಪೆಗುಡ್ಡಿಗೆ ಹೋಗ್ಬಿಡ್ತು. ಸಾರಿ ಕೃಪಾ. ನೀನ್ಯಾಕೋ ಸಾರಿ ಕೇಳ್ತೀಯ? ನನಗೆ ಫ್ರಾಡ್ ಮಾಡಕ್ ಬರಲ್ಲ, ಫೇಲ್ ಆಗ್ಬಿಟ್ಟೆ. ಅದಕ್ಕೆ ನೀನ್ ಕಾರಣ ಅಲ್ಲ. ನನಗೆ ನಿನ್ಗಿರೋ ತರ ಇನ್ಫ್ಲುಯೆನ್ಸ್ ಮಾಡೋ ಮಾವ ಇಲ್ಲ, ಅದಕ್ಕೆ ಫೇಲ್ ಆಗ್ಬಿಟ್ಟೆ. ನಾನು ಹೇಗೋ ಫೇಲ್ ಆದೆ, ನಾನು ಯಾಕೋ ಫೇಲ್ ಆದೆ. ನಿನ್ನಂತವರೆಲ್ಲ ಪಾಸ್ ಆದ್ರೆ ನಮ್ಮಂತವ್ರು ಫೇಲ್ ಹಾಕೋಣ ಆಗೋದು. ನಾನು ಪಾಸ್ ಮಾಡ್ಬಿಡ್ತೀನಿ ಅಂತ ನಮ್ಮಪ್ಪ ಇನ್ಸ್ಟಾಲ್ಮೆಂಟ್ ಅಲ್ಲಿ. ನನ್ ಮುಟ್ಬೇಡ, ನನ್ ಮುಟ್ಬೇಡ. ನನ್ ಕೋಪ ಬಂದಿದೆ. ನನ್ ಕೋಪ ನಾ ಯಾರ ಮೇಲೆ ತಿಳಿಸ್ಕೋಬೇಕು? ನೀನ್ ಹೊಟ್ಟೋಗು, ನೀನ್ ಹೊಟ್ಟೋಗು. ನೀನ್ ಪಾಸ್ ಆಗಿದ್ಯಾ? ಹೋಗಿಲ್ಲಿಂದ ಹೊಟ್ಟಾಗಿಲ್ಲಿಂದ. ಏನ್ ಹುಚ್ಚಿಗೆ ಹಿಡಿದಿದ್ಯಾ ನಿನ್ಗೆ? ಬೆಟ್ಟ ತಲೆ ಮೇಲೆ ಬಿದ್ದೋ ಆಡ್ತಿದ್ಯಲ್ಲ, ಏನಾಯ್ತು ನಿಂಗೆ? ಇನ್ನೊಂದು ಎಕ್ಸಾಮ್ ಬರ್ದ್ರೆ ಆಯ್ತು. ಅಯೋಗ್ಯ ತಂದು ಹೋಗಪ್ಪ ಹೋಗು. ನಿನ್ ಪರೀಕ್ಷೆ, ನಿನ್ ಪೊಲೀಸು, ನಿನ್ ಡಿಪಾರ್ಟ್ಮೆಂಟ್, ಅದಕ್ಕಿಂತ ಅದಕ್ಕಿಂತ ನಾನು ಖುಷಿ ಗುಡ್ಲ ಕಣ. ವಾರಕ್ಕೊಂದ್ಸತಿ ಮನೆಗೆ ಬರೋ. ಸರಿನಮ್ಮ. ಹುಷಾರು. ಬರ್ತೀನಪ್ಪ. ಬಾಯಣ್ಣ. ಲೇ ಸತ್ಯ, ಒಂದ್ ನಿಮಿಷ ಇರು. ಮಗ, ನಿಮ್ಮಮ್ಮ ಹೇಳ್ದಾಗೆ ಪ್ರತಿ ಭಾನುವಾರ ನೀನು ಮನೆಗೆ ಬರೋದು ಬೇಡ. ಗೊತ್ತಿದ್ದೋ ಗೊತ್ತಿಲ್ದೇನೋ ನೀನು ಪಾಸ್ ಆಗಿರೋದು ಕೃಪನಿಗೆ ನೋವಾಗಿದೆ. ನೀನು ಅವನನ್ನು ನೋಡಿದ್ರೆ, ಅವನು ನಿನ್ನನ್ನು ನೋಡಿದ್ರೆ ಇನ್ನೂ ಕೊರಗುತ್ತಾನೆ. ಟ್ರೈನಿಂಗ್ ಮುಗಿಯೋವರೆಗೂ ನಿನ್ನ ಹಾಸ್ಟೆಲ್ನಲ್ಲೇ ಇದ್ಬಿಡು. ಏನಾದರೂ ವಿಷಯ ಇದ್ರೆ ನಾನೇ ಅಲ್ಲಿಗೆ ಬರ್ತೀನಿ. ಅಪ್ಪ ಕೃಪಾ. ಕೃಪನಿಗೆ ಏನೂ ಆಗೋಲ್ಲಪ್ಪ, ಸ್ವಲ್ಪ ದಿನ ಅಷ್ಟೇ, ಎಲ್ಲ ಸರಿ ಹೋಗುತ್ತೆ. ಹಾಂ, ನೀನಿನ್ನ ಹೊರಡು ಹೊರಡು ಹೊರಡು. ಹೋಗ್ಬಿಟ್ಟು ಬಾಪ್ಪ. ಹಾಂ ದೃಷ್ಟಿನೇ ಬೀಳತ್ತೆ. ಎಷ್ಟ್ ಚೆನ್ನಾಗ್ ಕಾಣ್ತೀಯೋ ಈ ಪೊಲೀಸ್ ಡ್ರೆಸ್ ನಲ್ಲಿ. ತಿಂಗ್ಳು ಕೊನೆ ಅಲ್ವೇನೋ. ಏನ್ ಮಾಮ, ನಾಳೆ ಅವ್ರನ್ನೆಲ್ಲ ಪೊಲೀಸ್ ಸ್ಟೇಷನ್ ಹತ್ರ ಬಂದ್ಬಿಡೋದಕ್ಕೆ ಕೇಳು. ಹೆಂಗಿದ್ರು ಮಾಮೂಲಿ ಬರುತ್ತಲ್ಲ. ಮಾಮೂಲಿನ ಪೊಲೀಸ್ ಭಾಷೆ ನಿಂಗೆ ಅರ್ಥ ಆಗಲ್ಲ ಕಣ. 700 ಕೊಟ್ರಾಯ್ತು. ಸರಿ ಮಾಮ.
ಹೇಗಿದ್ದೀರಾ ಅಂಕಲ್? ಚೆನ್ನಾಗಿದ್ದೀರಾ? ಕೃಪಾ ಹೆಂಗಿದ್ದಾನೆ ಅಂಕಲ್? ಅಂಕಲ್, ಹುಡುಗರೆಲ್ಲ ಹೇಳ್ತಾ ಇದ್ರು ಕೃಪಾ ಬಾಂಬೆಲಿ ಇದ್ದಾನಂತೆ, ಯಾವಾಗ ಬರ್ತಾನೆ ಅಂಕಲ್? ಸರಿ, ಏನ್ ವಿಷಯ? ಅದು ಕೃಪಾ ಏನ್ ಮಾಡ್ತಿದ್ದಾನೆ? ನನಗೆ ಬೇರೆ ಕೆಲಸ ಇದೆ. ಇನ್ ಮುಂದೆ ಈ ಏರಿಯಾದಲ್ಲಿ ಯಾರನ್ನು ಮುನ್ಬಿಟ್ಟಕ್ಕಾಗಲ್ಲ. ಮಾಮ, ನಮ್ಮ ಮನೆಯವನವ್ರು ದಿನ ಬಂದು ಮನೆ ಖಾಲಿ ಮಾಡು ಮನೆ ಖಾಲಿ ಮಾಡು ಅಂತ ಹಿಂಸೆ ಕೊಡ್ತಾನೆ ಮಾಮ. ಒಂದ್ ಕೆಲಸ ಮಾಡು ಮಾಮ, ಆ ನನ್ ಮಗನ್ ಎತ್ತಾಕೊಂಡೋಗಿ ಸರಿಯಾಗಿ ರುಬ್ಬು. ಒಬ್ಬ ಪೊಲೀಸ್ ಬಂದಿರ್ತವನೆ ಬೆಂಡತ್ತೆ ಮಾಮ. ಯಾರನ್ನ? ನಮ್ಮ ಅಪ್ಪನ. ಹೋಗಿ ಸಾಯಿರ ಎಲ್ಲಾದ್ರೂ. ಥೂ, ನಿಮ್ದು ಒಂದು ಜನ್ಮನ, ಯಾಕೆ ಬಂದು ನಮ್ಮನ್ ಗೋಳಿಕೋತೀರ? ಪ್ರತಿನಿತ್ಯ ಆಕ್ಸಿಡೆಂಟ್ ನಲ್ಲಿ ಎಷ್ಟೋ ಜನ ಸಾಯ್ತಾರೆ, ನೀವಾದ್ರೂ ಸಾಯ್ಬಾರ್ದ? ಜೀವನ ಮಾಡೋದಕ್ಕೆ ಹೂ ಮಾರೋದ್ ಬಿಟ್ಟು ಡ್ರಗ್ಸ್ ಯಾಕ್ರೆ ಮಾರ್ತೀರಾ? ನಾಚಿಕೆ ಆಗೋದಿಲ್ವಾ ನಿಮ್ ಜನ್ಮಕ್ಕೆ? ಥೂ, ಹೂ ಮಾರಿದ್ರೆ ಏನ್ ಸಿಗುತ್ತೆ ಸರ್? ಹಾಗಾದ್ರೆ ಮೈನ್ ರೋಡ್ ಅಲ್ಲಿ ನಿಂತ್ಕೊಂಡು ಕೈ ತೋರ್ಸೋದ್ ತಾನೆ? ಅಯ್ಯೋ, ಊರೆಲ್ಲ ಭಯಂಕರವಾಗಿ ಏಡ್ಸ್ ಹರಡ್ತಾ ಇದೆ ಸರ್. ಏ ಸರಿ ಸರಿ, ಏ ಸೈನ್ ಮಾಡಿಸ್ಕೊಂಡ್ ಕಳ್ಸಯ್ಯ. ಗುಡ್ ಮಾರ್ನಿಂಗ್ ಸರ್. ಸತ್ಯಮೂರ್ತಿನಾ? ಹೌದು ಸರ್. ಹಲೋ. ಸರಿ ಸರ್, ಎಸ್ ಸರ್, ಆಯ್ತು ಸರ್, ಓಕೆ ಸರ್, ಓಕೆ ಸರ್, ಈಗ ಬಂದ್ಬಿಡ್ತೀನಿ ಸರ್. ರೇ, ಇನ್ಸ್ಪೆಕ್ಟರ್ ಬರೋಕ್ ಹೇಳಿದ್ದಾರೆ, ಕಿಟ್ಟಿನ ಕರ್ಕೊಂಡು ಕೋರ್ಟ್ ಹತ್ರ ಬಂದ್ಬಿಡಿ, ನಾನು ಅಲ್ಲೇ ಬರ್ತೀನಿ. ಎಸ್ ಸರ್. ಏ, ತೆಗೆಯ ಗಾಡಿ. ಸರ್, ನಾನು ಎಲ್ಲಿ ಕುತ್ಕೊಳ್ಳೋದು? ಚೇರ್ ಮೇಲೆ. ನಾವು ಬರ್ತೀವಿ ಸರ್. ಅವಾಗ ಬರ್ತಾರೆ ಮಾ. ಬಜ್ಜಿಬಣ್ಣ ರೆಡಿ ಸರ್, ಬೇಗ ಬನ್ನಿ, ಆರೋಗ್ ಬಿಡುತ್ತೆ. ಏನೋ ಇದು? ಸ್ಟೇಷನ್ ನೋಡ್ಕೋ, ಟೀ ಕುಡ್ಕೊಂಡು ಬರ್ತೇನೆ. ಏಯ್, ಬಾರ ಇಲ್ಲಿ ನೋಡೋ ಏನಿದೆ ಅಂತ. ಏಯ್, ಏನೇ ಇದು? ಏನಿದು? ಆ ನೋಡಿ ಸರ್, ಚಿಲ್ದಲ್ಲೇನೋ ಇದೆ. ಏಯ್, ಏನಯ್ಯ ಅದು? ಒಳಗ್ ಕಳ್ಸ. ರೆಡಿಯಾ? ಟೀ ಕುಡ್ಕೊಂಡು ರೆಡಿ ಒಳಗೆ. ಏಯ್, ಯಾರೋ ನೀನು? ಕಿವಿ ಕೇಳಿಸುತ್ತ ತಾನೆ? ಏನೋ ಚೀಲದಲ್ಲಿ, ಏನೋ ಅದು ಹೇಳ್ತೀಯ ಇಲ್ವಾ? ಅದು ನನ್ನ ಹೆಂಡತಿ ನನ್ನ ಫ್ರೆಂಡ್ ಜೊತೆ ಮಲಗಿದ್ಲು, ತಡ್ಕೊಳಕ್ಕಾಗಿಲ್ಲ ಅದಕ್ಕೆ. ಅದಕ್ಕೆ ತಲೆ ಎತ್ಕೊಂಡ್ ಬಂದ್ಬಿಟ್ಟೆ. ಪೊಲೀಸ್ನವರು ರಿಟೈರ್ ಆಗೋವರೆಗೂ ಹೆಣ ರಕ್ತ ನೋಡ್ತಾನೆ ಇರಬೇಕು, ಕೊಲೆನು ನೋಡ್ಬೇಕು, ಕೊಲೆ ಮಾಡಿದವ್ರನ್ನು ನೋಡ್ಬೇಕು, ಹೆಣದ ಮೇಲೆ ಬಿದ್ದು ಗೋಳಾಡೋರ್ನು ನೋಡ್ಬೇಕು. ಪೊಲೀಸ್ನವರು ಅಂದ್ರೆ ಹೆಣ ಜೊತೆ ಸಂಸಾರ ಮಾಡೋರು ಅಂತ ಕಣ್ಣು ಮುಚ್ಕೊಂಡ್ಬಿಟ್ರೆ ತಪ್ಪಿಸ್ಕೊಳಕಾಗುತ್ತಾ? ನೋಡ್ಬೇಕು, ಬಿಡದೆ ನೋಡ್ಬೇಕು, ಆಗ್ಲೇ ಮನಸ್ಸು ಕಲ್ಲಾಗಿ ಡ್ಯೂಟಿ ಮಾಡೋಕ್ ಸಾಧ್ಯ. ಸತ್ಯ, ಎಲ್ಲಿ ಹೋಗ್ತಾ ಇದೀಯೋ? ನಮಸ್ಕಾರ ಸರ್. ನಮಸ್ಕಾರ. ಏನ್ ಬೇಕು ಸರ್? ರಾಜು ಎಲ್ಲಿ ಇದಾನೆ ಸರ್? ಏ ರಾಜು, ಸಾಹೇಬ್ರು ಕರೀತಾ ಬಾಯಿಲಿ ಬಂದೆ. ಸತ್ಯ ಅಣ್ಣ ಕರೀತಾ ಇದಾರೆ, ಬಿಡಿ ಸರ್, ಬಿಡಿ ಸರ್. ರಾಜು ನೀನ್ ಬಾ. ಎತ್ತ ಕೈಯೇ ಬಿಡ ಇವನ್ನ. ಬಿಡ ಅಂದ್ರ ಕೃಪಾ. ಹ್ಮ್.
ನೀನೇನೋ ಇಲ್ಲಿ ಏನಾಯ್ತೋ ನಿನ್ಗೆ? ಕೃಪಾ, ನೀನ್ ಕುಡಿತಿದ್ಯಾ? ಕೃಪಾ, ಇದೆಲ್ಲ ನಿಮ್ಮ ಮನೇಲಿ ಗೊತ್ತೇನೋ? ಕೃಪಾ ಕೃಪಾ, ನಿಂತ್ಕೊಳ್ಳೋ, ನನ್ ಮಾತು ಕೇಳೋ. ಲೇ ಕೃಪಾ, ಸುಳ್ಳು ಹೇಳ್ತೇನೋ? ಬಾಂಬೆಗೆ ಹೋಗಿದ್ದಂತ ಸುಳ್ಳು ಹೇಳ್ತೀಯಾ? ನೀನ್ ಯಾಕೋ ಫೀಲ್ ಮಾಡ್ಕೋತೀಯ ಸತ್ಯ? ಅದ ಅವ್ನು ಹಣೆ ಬರ, ಅವ್ನು ಫೇಲ್ ಆದ ಕಣ ಅಷ್ಟೇ. ಇಲ್ಲ ಕಣ, ಅವನೇ ನಿಜವಾಗ್ಲೂ ಎಸ್ಸೆ ಹಾಕ್ಬೇಕಾಗಿತ್ತು. ನನ್ಗೆ ಯಾಕೋ ಈ ಕೆಲ್ಸನೇ ಇಷ್ಟ ಆಗ್ತಾ ಇಲ್ಲ. ಇದಕ್ಕಿಂತ ಮುಂಚೆ ನಾನು ಆರಾಮಾಗಿದ್ದೆ. ಏ ಅಂಕಲ್ ಬಂದ್ರು. ಲೇಯ್ ಲೇಯ್ ಮುಠಾಳ, ಏನ್ ಮಾಡ್ತಾ ಇದೀಯ ಇಲ್ಲಿ? ಏನು ಮಾಡ್ತಾ ಇದೀಯ ಇಲ್ಲಿ? ಲೇಟ್ ಆಯ್ತು, ಬಾರೋ. ಎಲ್ಲಿಗೆ? ಸ್ಟೇಷನ್ಗೆ. ಗಂಟೆ 8 ಕಾಲ್ ಆಯ್ತು, ನಡಿ. ನಾನು ಹೋಗಲ್ಲ. ಏನು ಹೋಗೋಲ್ವಾ? ಇವತ್ತು ನೋಡಿಲ್ಲ, ಅದಕ್ಕೆ ಲೀವ್. ಚಪ್ಪಲಿ ಚಪ್ಪಲಿ ತಗೊಂಡು ಹೊಡಿತೀನಿ ನೋಡು. ಕೆಲಸಕ್ಕೆ ಸರಿ 2 ದಿವಸ ಆಗಿಲ್ಲ, ಆಗ್ಲೇ ರಾಜಾನ. ಡೈ ಹೊರಡೋ ಇಲ್ಲಿಂದ, ಎದ್ದೇಳೋ ಎದ್ದೇಳೋ ಮೇಲೆ ಅಂದ್ರೆ ಸೋಂಬೇರಿಗಳನ್ನ ತಂದು. ನೀನ್ ಬರೋದು ಎಷ್ಟೊತ್ತಾಗುತ್ತೆ? ಆ ಅರ್ಧ ಗಂಟೆನಾ? ಅಷ್ಟೊತ್ತೆಲ್ಲ ನನ್ ಕೈಲಿ ಕಾಯಕ್ಕಾಗಲ್ಲ. ವಿತಿನ್ 5 ಮಿನಿಟ್ಸ್ ನಾನು ಅಲ್ಲಿರ್ತೀನಿ. ಏನಮ್ಮ, ಇಲ್ಲಿ ಕಾಂಟ್ರಾಕ್ಟರ್ ಮೋಹನ್ ಅವ್ರ ಮನೆ ಗೊತ್ತಾ? ಒಂದ್ ನಿಮಿಷ, ನಾನು ಆಮೇಲೆ ಫೋನ್ ಮಾಡ್ತೀನಿ. ನೀವ್ ಯಾರು? ನಾನ್ ಮೇಸ್ತ್ರಿ, ಅರ್ಜೆಂಟ್ ಆಗಿ ಮೋಹನ್ ಅವ್ರನ್ನ ಮೀಟ್ ಮಾಡ್ಬೇಕಮ್ಮ. ಅವ್ರು ನಮ್ ಡ್ಯಾಡಿ ಅಂಕಲ್. ಏನು ನಿಮ್ ಡ್ಯಾಡಿನ? ಅಯ್ಯೋ, ಬೆಳಿಗ್ಗೆಯಿಂದ ಈ ಅಡ್ರೆಸ್ ಇಟ್ಕೊಂಡು ಹುಡುಕ್ತಾ ಇದ್ದೀನಮ್ಮ. ಈ ಅಡ್ರೆಸ್ ಕರೆಕ್ಟ್ ಆಗಿದೆಯಾ ನೋಡಮ್ಮ? ಇದರಲ್ಲಿ ನಂಬರ್ 72 ಸಿ ಕ್ರಾಸ್ ಬಸಪ್ಪ ಗಾರ್ಡನ್ ಅಂತಿದೆ, ಕರೆಕ್ಟ್ ನೋಡು. ಸಾಕಾಗಲ್ಲಣ್ಣ, ಆನೆಗೆ ಗಂಜಿ ಒಯ್ದಂಗ್ ಒಯ್ತೀಯ. ನೋಡೋಣ, ನಿನ್ ಕೈಗೆ 100 ರೂಪಾಯಿ ಸಿಕ್ಕಿದ್ರೆ ಎಲ್ರಿಗೂ ಹಂಚಿ ನನ್ ಕೈಗೆ 3 ರೂಪಾಯಿನ ಭಿಕ್ಷೆ ಆಗ್ದಂಗ್ ಆಗ್ತೀಯ. ಬೇಡಣ, ನನಗ್ ಯಾಕೋ ನಿನ್ ಡೀಲೇ ಇಷ್ಟ ಆಗ್ತಾ ಇಲ್ಲ. ನೋಡೋಣ, ರಿಸ್ಕ್ ತಗೊಂಡು ಎತ್ತಾಕೊಂಬರೋ ನಾನು, ನೀನ್ ಆರಾಮ ಕೂತ್ ಜಾಗದಲ್ಲೇ ಜನ 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 ಅಂತ ಎಣಿಸ್ಕೋತೀಯ. ಅವ್ರನ್ನ ಸುಮ್ನೆ ಎದ್ರಾಕೊಂತ್ಯಾ? ಮುಚ್ಚೋ ಬಾಯಿ, ಅಡ್ಕಸ್ಪಿ ನನ್ನ ಮಗನೇ. ಲೇ, ನನಗೆ ಬುದ್ಧಿ ಹೇಳಕ್ ಬತ್ತೀಯ? ಬಿಟ್ಟ ಅಂದ್ರೆ ನೋಡು. ನಿನಗಲ್ಲ ಬಿಡೋಣ, ನಿಂದೆಂತ ನರಿ ಬುದ್ಧಿ ಅಂತ ನನಗ್ ಗೊತ್ತಿಲ್ವೇ ಅಣ್ಣ. ಸಮಯ ಬಂದ್ರೆ ಕಾಲಿಡಿದ್ಯಾ, ಆಮೇಲೆ ಜಾಡ್ಸೋದಿದ್ಯಾ. ನೋಡಣ, ನಿನಗೆ ಅರ್ಧ ಗಂಟೆ ಟೈಮ್ ಕೊಡ್ತೀನಿ. ಟೈಮ್ ಅಣ್ಣ, ಟೈಮ್. ಚೆನ್ನಾಗಿ ತಯಾ. ಲೇ ಕೃಪಾ, 9 ತಾರೀಕು ಕಾನ್ಸ್ಟೇಬಲ್ ಸೆಲೆಕ್ಷನ್ ಇದೆ, ಅಪ್ಲಿಕೇಶನ್ ತಂದಿದ್ದೀನಿ, ತಗೊಳ್ಳೋ, ಅಪ್ಲೈ ಮಾಡೋ. ನಮ್ಮ ಮಾವ ಮಿನಿಸ್ಟರ್ ಪಿ ಎ ಕಣೋ, ಅವ್ರ ಇನ್ಫ್ಲೂಯೆನ್ಸ್ ಇಂದ 2 ವರ್ಷದಲ್ಲಿ ಎಸೆ ಆಗ್ಬೋದು. ಲೇ ಕೃಪಾ ಬಾರೋ. ಭಿಕ್ಷೆ ಹಾಕಕ್ ನೋಡ್ತಿದ್ಯಾ? ಕೃಪಾ ಅಪ್ಲಿಕೇಶನ್ ಹಾಕೋ ಸಾಕು, ಮಿಕ್ಕಿನ ನಾನು ನೋಡ್ಕೋತೀನಿ. ಏಯ್, ನಿನ್ ಕೆಲಸ ನೋಡ್ಕೊ ಹೋಗೋ. ಕೃಪಾ ಲೇ, ಯಾಕೋ ಹಿಂಗೆಲ್ಲ ಮಾತಾಡ್ತೀಯ? ನಾನು ನಿನ್ ಫ್ರೆಂಡ್ ಕಣೋ? ನೀ ನನ್ ಫ್ರೆಂಡೇ ಅಲ್ಲ. ಕೃಪಾ ಯಾಕೋ ಗೋಪ ಮಾಡ್ಕೊಂತೀಯ? ನನ್ನ ಹಣೆ ಬರೋ ಚೆನ್ನಾಗಿತ್ತು, ನಾನು ಪಾಸ್ ಆಗ್ಬಿಟ್ಟೆ. ನನ್ ಮಾತು ಕೇಳೋ ಕೃಪಾ, ನನ್ ಮಾತು ಕೇಳೋ. ಟೈಮ್ ವೇಸ್ಟ್ ಮಾಡ್ಬೇಡ, ಹೋಗ ಲೇ. ಕೃಪಾ ಸರ್, ಯಾವ ಹಾಸ್ಪಿಟ್ಲು? ಅಣ್ಣ, 5 ವಾರ್ಡು 4 ಬೆಡ್ಡು, ಬೇಗ ಬಂದ್ಬಿಡಿ. ಯಾರೋ ರೌಡಿಗಳು ಬಂದಿದ್ದಾರೆ, ನನ್ಗೆ ಯಾಕೆ ಬೇಕು? ಬನ್ನಿ ಸರ್, ನೀವು ಕುಡ್ಕೊಂಡ್ ಬರೋಣ. ಏಯ್ ಹೋಗ ಸಾ, ನೀವಿನ ಹೊಸಬ್ರು, ಈ ರೌಡಿಗಳ ವಿಷಯ ನಿಮ್ಗೆ ಇನ್ನೂ ಗೊತ್ತಿಲ್ಲ, ಬನ್ನಿ. ಮಳೆ ಬರ, ನೀವು ಅನುಭವಿಸಿ ಹೋಗ. ರಾಜ್ಯ ಅಲ್ಲ, ಕಳ್ಸ್ಕೊಡ್ರ. ಯಾರೋ ನೀವು? ನಾವ ಆಮೇಲೆ ಹೇಳ್ತೀನಿ. ಏ ಪೊಲೀಸ್ ಅಪ್ಪ, ಈ ಗಜ್ಜಿ ಲೆಕ್ಕನ ಚುಕ್ತ ಮಾಡ್ಬೇಕು ಅಂದ್ರೆ ಇವನ್ ಎತ್ತಬೇಕು. ಅಷ್ಟಲ್ಲೊಂದು ಟೀ ಕುಡ್ಕೊಂಬವಾಗ ಫಸ್ಟ್ ನನ್ನ ಎತ್ತಿ, ಆಮೇಲೆ ಈ ಮಗು ನೆತ್ತಿರಂತೆ.
ತಾರಾ ತಾರಾ, ನಿಂಗೊಂದು ವಿಷಯ ಗೊತ್ತಾ? ಸತ್ಯ ಹಾಸ್ಪಿಟಲ್ ರೌಡಿಗಳಿಗೆ ಹೊಡೆದಾಕ್ಬಿಟ್ಟಂತೆ. ನಮ್ಮ ಅಪ್ಪನ ಸ್ಟೇಷನ್ ಅಲ್ಲಿ ಇದೇ ದೊಡ್ಡ ನ್ಯೂಸು. ವೈದ್ಯ ಫೋನ್ ಮಾಡಿ ಹೊಗಳಿದ್ರಂತೆ. ಕೋಪ ಮಾಡ್ಕೋತೀಯ? ನಾನು ಏನೇ ಹೇಳಿದ್ರು ತಪ್ಪು ತಿಳ್ಕೋತೀಯ. ಟಿವಿ ಆಫ್ ಮಾಡು ಅಂತ ಯಾಕೆ ಹೇಳ್ತೀಯ? ಸುಮ್ನೆ ನೆಲ ವರ್ಷ ಅಷ್ಟೇ. ಬೆಳಗ್ಗಿಂದ ಕೂತ್ಕೊಂಡು ಟಿವಿನೇ ನೋಡ್ತಾ ಇದ್ರೆ ಹೊರಗೋಗಿ ಏನಾದ್ರು ಕೆಲಸ ಮಾಡುತ್ತಾನೆ? ಪತ್ರಿಕಾ ರಂಗದ ಮನೇಲಿ ಕೂತ್ಕೊಂಡು ಮನೇಲಿ ಕೂತ್ಕೊಂಡು
ಹೇಳು ಹೇಳು, ಏನ್ ಹೇಳ್ಬೇಕು ಅಂತಿದ್ಯಾ? ಮನೇಲೆ ಕೂತ್ಕೊಂಡು ಬಿಟ್ಟಿ ತಿಂತಾದೀನಿ ಅಂತ ಹೇಳ್ಬೇಕು ಅಂತಿದ್ಯಾ? ಇನ್ನೇನು ಮತ್ತೆ, ಎದುರುಗಡೆ ಮನೆ ಹುಡುಗನ್ ನೋಡು, ಇಡೀ ಕಾಲೋನಿ ಅವನನ್ನ ಹೊಗಳ್ತಾ ಇದೆ, ನೀನು ಇದೀಯಾ? ಅವನ ನನಗೆ ಕಂಪೇರ್ ಮಾಡ್ಬೇಡ ಅಂತ ಎಷ್ಟು ಸಾರಿ ಹೇಳೋದು? ಲೇ, ಅವನಿಗೆ ನಿನ್ನ ಕಂಪೇರ್ ಮಾಡ್ತಾ ಇಲ್ಲ ಕಣ, ಸುಮ್ಮನೆ ಇರೋ ಬದಲು ಏನಾದ್ರೂ ಓದು ಅಂತ ಹೇಳ್ತಿದ್ದಾಳೆ. ಏನ್ ಓದೋದು ಮಣ್ಣು? ಎಸ್ ಐ ಎಕ್ಸಾಮ್ ಬರೆಯೋದಕ್ಕೆ ಇನ್ನು 3 ವರ್ಷ ಬಾಕಿ ಇದೆ. ಸರಿಯಪ್ಪ, ಅಟ್ ಲೀಸ್ಟ್ ಕಾನ್ಸ್ಟೇಬಲ್ ಪೋಸ್ಟ್ ಗಾದ್ರೆ ಅಪ್ಲೈ ಮಾಡಿ. ಏನು ಹೆಡ್ ಕಾನ್ಸ್ಟೇಬಲ್ ಗೆ ಎಸ್ ಐ ಗಳಿಗೆ ಸಲ್ಯೂಟ್ ಹೊಡಿ ಅಂತ ಹೇಳ್ತೀರಾ? ಅದಕ್ಕಿಂತ ಸಾಯೋದೇ ವಾಸಿ. ಲೋ ಕೃಪಾ, ನಿಮ್ಮಪ್ಪ ಸಲ್ಯೂಟ್ ಹೊಡೆದು ಹೊಡೆದೆ ತಿಂಗಳಿಗೆ 10,000 ತರ್ತಾರೆ. ನಿನ್ನಿಂದ ಈ ಮನೆಗೆ ಒಂದ್ ನಯ ಪೈಸದಷ್ಟು ಉಪಯೋಗ ಇದೆಯಾ? ದೊಡ್ಡ ದೊಡ್ಡದಾಗಿ ಮಾತಾಡ್ತಾನೆ. ಲೇ ಕೃಪಾ, ಹೇಗಾಗೋದ ನೋಡ್ರಿ. ಗುಡ್ ಮಾರ್ನಿಂಗ್ ಮಗ. ಇದು ಈವ್ನಿಂಗ್, ಮಾರ್ನಿಂಗ್ ಅಲ್ಲ. ಲೇ, ನಿಮ್ಗೆಲ್ಲ ಒಂದ್ ವಿಷಯ ಗೊತ್ತಾ? ನಾವೇನು ಅನ್ಕೊಂಡ್ಬಿಟ್ಟಿದ್ವಿ, ನಮ್ ಸತ್ಯ ಹೀರೋ ಆಗ್ಬಿಟ್ಟ. ನಾವು ಕೃಪನ್ ಬದಲು ಮಿಸ್ ಆಗಿ ಸತ್ಯ ಎಸ್ ಐ ಆದ ಅನ್ಕೊಂಡ್ವಿ. ಆದ್ರೆ ಎಸ್ ಐ ಆಗೋಕೆ ಸತ್ಯನೇ ಲಾಯಕ್ಕು ಕಂಡ್ರು. ಸತ್ಯ ಇದೇ ತರ ದಿನಕ್ಕೊಬ್ಬ ರವಡಿನ ಧೂಳೆ ಬಿಡ್ತಾ ಇದ್ರೆ ಬೇಗ ಕಮಿಷನ್ ಅನ್ಬಿಡ್ತಾನೆ. ಕೃಪಾ, ಸೈಡ್ಸ್ ಏನ್ ಹೇಳಿಲ್ವಾ? ಸೈಡಾ? ಲೇ, ಈ ಸೈಡು ಕೃಪಾ ಇರ್ಬೇಕಾಗಿತ್ತು, ಆ ಸೈಡು ಸತ್ಯ ಇರ್ಬೇಕಾಗಿತ್ತು, ಮಧ್ಯ ಟೈಮು ಎಡವಟ್ ಮಾಡ್ಬಿಡ್ತು ಕಂಡ್ರಲ್ಲಿ ಮಾಮೆ ಇವಾಗ ರಾನೆ ಕಂಡ್ರು ಕುಡಿಯೋದು. 4 ಜನ ಮುಚ್ಕೊಂಡು ಎದ್ದೋಗ್ರು. ಯಾಕೋ ನಿಜ ಹೇಳಿದ್ರೆ ಕಿಕ್ಕಿಡಿಯುತ್ತ. ಏ ಮಾಮಗೆ ಸತ್ಯ ಅನ್ಕಂಡ್ರೆ ಹೊಟ್ಟೆ ಉರಿ ಕಂಡ್ರು. ಹೇಳಿ ರಮಣ, ಏನಾಯ್ತು? ಯಾಕೆ ನಿಮ್ ಬರಲ್ ಗಲಾಟೆನಾ? ಸರಿ ಬಂದೆ. ಏನ್ರು ಅರೆಸ್ಟ್ ಮಾಡ್ಸೋದಿಕ್ಕೆ ಎಸ್ ಐನ್ ಕರ್ಕೊಂಡ್ ಬಂದ್ರ? ಲೇ ರಾಸ್ಕಲ್, ನಾನ್ ನಿನ್ ಫ್ರೆಂಡ್ ಕಣೋ. ಏನಾಯ್ತು ನಿನ್ಗೆ? ಇವ್ನ್ ಮುಖ ನೋಡ ಹೆಂಗ್ ಹೊಡೆದಿದ್ಯಾ ನೋಡೋ ಇಲ್ಲಿ. ನಿನ್ಗ್ ನನ್ ಮೇಲೆ ತಾನೇ ಕೋಪ? ನನ್ಗೂಡಿ. ಏಯ್, ಯಾಕೋ ಕ್ಯಾ, ಇನ್ನೊಂದ್ಸಲಿ ನಕ್ಕರೆ ಜೈಲಿಗೆ ಹಾಕಿ ಬೆಂಡೆ ಎತ್ಬಿಡ್ತೀನಿ ನಿನ್ಗೆ. ಜೈಲಿಗೆ ಹಾಕ್ತೇನಾ ಅಕ್ಕ? ಬೆಂಡೆ ಎತ್ತೇನಾ? ಎತ್ತ ಮುಟ್ಟ, ದಮ್ ಇದ್ರೆ ಮುಟ್ಟ. ಬಾಯಿ ತಪ್ಪಿ ಛೇ, ಹೋಗ. ಸ್ಪೆಷಲ್ ಏನಾದ್ರು ಮಾಡೋ ಕಿಲ್ವೇನೆ ಅಪ್ಪ? ನೀವು ಊಟ ಮಾಡಿದ್ರ? ನೀನು ಊಟ ಮಾಡಪ್ಪ, ನಾನು ಆಮೇಲೆ ಮಾಡ್ತೀನಿ. ತರ ಫೋನ್ ಕೊಡು. ನೀನು ಊಟ ಮಾಡಪ್ಪ. ಕೊಡಮ್ಮ ಇಲ್ಲಿ. ಹಲೋ ಸರ್. ಹೌದಾ ಸರ್? ಓಕೆ ಸರ್, ಆಯ್ತು ಸರ್. ಸತ್ಯ, ಏನ್ ಮಾಡ್ತಿದ್ಯಾ? ಹಾಸ್ಪಿಟಲ್ ಅಲ್ಲಿ ಗಜನ್ನ ಮರ್ಡರ್ ಮಾಡಿದ್ರಂತಪ್ಪ. ಅಪ್ಪ, ಅವನ್ 10 ತಿಂಗಳು ಮಗು ಇದೆಯಪ್ಪ. ಸತ್ಯ, ನೀನು ಹುಷಾರಾಗಿರ್ಬೇಕಪ್ಪ. Thank you.
ಕೀರ್ತಿ ಸರ್, ಇಟ್ ಇಸ್ ಎ ಕ್ಲೋಸ್ ರೇಂಜ್ ಶಾಟ್. ಎಸ್ ಸರ್. ವಾಟ್ ಇಸ್ ದಿ ಮಿಷನರಿ? ಪಿಸ್ತೂಲ್ ಇರಬೇಕು. ನಾಳೆ ಕನ್ಫರ್ಮ್ ಆಗುತ್ತೆ ಸರ್. ವಿಕ್ಟಿಮ್ಸ್ ಬ್ಯಾಕ್ ಸ್ಟೋರಿ? ಹೆಸರು ಗಜ್ಜಿ, ಅಲಿಯಾಸ್ ಗಜೇಂದ್ರ. 37 ಇಯರ್ಸ್ ಓಲ್ಡ್. ಹುಟ್ಟಿದ್ದು ಮೈಸೂರು, ಓದಿದ್ದು 8th ಸ್ಟ್ಯಾಂಡರ್ಡ್. 8 ವರ್ಷ ಜೈಲಲ್ಲಿದ್ದ. ನೊಟೋರಿಯಸ್ ಫಾರ್ ಆರ್ಮ್ ರಾಬರಿ. ಬಳ್ಳಾರಿ ಜೈಲಿಂದ ಹೋದ ತಿಂಗಳು ರಿಲೀಸ್ ಆಗಿದೆ ಸರ್. ಓಕೆ, ಇವನಿಗೆ ಯಾರ್ಯಾರು ಲಿಂಕ್ ಇದ್ದಾರೆ? ಅಗ್ರಹಾರದ ಸೂರಿ ಗ್ಯಾಂಗ್, ಭೂಪತಿ ಅಲಿಯಾಸ್ ಚಪ್ಪೆ. ಯಾರವರು? ಹೂ ಆರ್ ದೇ? ಸೂರಿ ಮೊಸಾಯಿಕ್ ಮಿಷಿನ್ ಕಾಂಟ್ರಾಕ್ಟರ್, ಬಳ್ಳಾರಿ ಜೈಲಿನಲ್ಲಿದ್ದಾನೆ. ಅವನ ಮೇಲೆ ಮರ್ಡರ್ ಕೇಸ್ ಇದೆ. ಚಪ್ಪೆ ಫಿಶ್ ಡೀಲರ್, 4 ವರ್ಷದಿಂದ ಜೈಲಲ್ಲಿದ್ದ. ರೀಸೆಂಟ್ ಆಗಿ ರಿಲೀಸ್ ಆಗಿದ್ದಾನೆ ಸರ್. ಅವರಿಗೆ ಇವನನ್ನು ಕೊಲ್ಲೋ ಉದ್ದೇಶ ಏನಿತ್ತು ಸರ್? ಬೆಳಗ್ಗೆ 8 ಗಂಟೆಗೆ ಅಟ್ಯಾಕ್ ಮಾಡಿದ್ದಾರೆ, ಮತ್ತೆ 11 ಗಂಟೆಗೆ ಅಟೆಂಪ್ಟ್ ಮಾಡಿದ್ದಾರೆ, ಸಂಜೆ ಸಾಯಿಸಿದ್ದಾರೆ. ಅವ್ರ ಉದ್ದೇಶ ಇವನ್ ಸಾಯ್ಬೇಕಿತ್ತು. ಇವನ್ ಬದುಕಿದ್ರೆ ಅವರೆಲ್ಲ ಸಿಕ್ಕಾಕೊಂಡ್ಬಿಡ್ತಾ ಇದ್ರು. ಕೀರ್ತಿ ಸರ್, ವಾಟ್ ಇಸ್ ಯುವರ್ ನೆಕ್ಸ್ಟ್ ಮೂವ್? ವಿ ಗೋಯಿಂಗ್ ಟು ಗೆಟ್ ಚಪ್ಪೆ ಫಸ್ಟ್ ಸರ್. ಸತ್ಯ. ಕೀರ್ತಿ ಸರ್, ಐ ವಾಂಟ್ ಈಚ್ ಅಂಡ್ ಎವ್ರಿ ಡೀಟೇಲ್ ಅಬೌಟ್ ದಿಸ್ ಕೇಸ್ ಇಮಿಡಿಯೇಟ್ಲಿ. ಎಸ್ ಸರ್. ಯು ಕ್ಯಾನ್ ಕಾಲ್ ಮಿ ಅಟ್ ಎನಿ ಟೈಮ್. ಎಸ್ ಸರ್. ಬಿಡಿಮ್ಮ, ಬಿಡಿ ಪ್ಲೀಸ್, ಬಿಡಿ ಬಿಡಿಮ್ಮ. ಇವರು ಟ್ರೈನಿ ಎಸ್ ಐನಾ? ಎಸ್ ಸರ್. ಹಿಸ್ ನೇಮ್ ಇಸ್ ಸತ್ಯಮೂರ್ತಿ. ಡಿ ಜಿ ಹ್ಯಾಸ್ ರೆಕಮೆಂಡೆಡ್ ದಿಸ್ ಕೇಸ್ ಟು ಯು. ಡು ಯು ನೋ ವೈ? ಐ ನೋ ಸರ್. ಇಟ್ ಲುಕ್ಸ್ ಲೈಕ್ ಎ ಗ್ಯಾಂಗ್ಸ್ ನೆಟ್ವರ್ಕ್. ಎಸ್ ಸರ್. ವಿಲ್ ಕ್ಯಾಚ್ ಸಮ್ ಸೂನ್ ಸರ್. ವಿಲ್ ಯು? ಐ ಡೂ ಮೈ ಬೆಸ್ಟ್. ಐ ವಿಲ್ ಬಿ ವೈಟಿಂಗ್ ಫಾರ್ ಯುವರ್ ಕಾಲ್. ಶೋ, ಐ ವಿಲ್ ಕಾಲ್ ಸರ್. ಕ್ಯಾಚ್ ದಮ್ ಸೂನ್. ಎಸ್ ಸರ್. ಸರ್, ನೀವು ಹೊಡೆದಿದ್ದ 4 ಜನದಲ್ಲಿ ಒಬ್ಬ ನಿಮ್ಮ ಜೊತೆ ಮಾತಾಡಿದ್ದಾನೆ. ಅವನ ವಾಯ್ಸ್ನ ನೀವು ಐಡೆಂಟಿಫೈ ಮಾಡ್ತೀರಾ? ಎಸ್ ಸರ್. ಗುಡ್. ಬೈ ದ ವೇ, ಐ ಆಮ್ ಕೀರ್ತಿ ರಾಜ್ ಫ್ರಮ್ ಎ ಜಿ ಡಬ್ಲ್ಯೂ. ಕಮ್ ಆನ್. ಇವತ್ತು ಏನ್ ಮೀನ್ ಬಂತಮ್ಮ? ಶಾಡೆ ಮೀನು ಸರ್. ಎಷ್ಟೊತ್ತಿಗೆ ಬಂತು? 6 ಗಂಟೆಗೆ ಬಂತು. ಇದು ಯಾವ ಮೀನಮ್ಮ? ಶಾಡೆ ಮೀನಲ್ಲಿ ಸ್ಪೆಷಲ್ ಮೀನು. ಇಲ್ಲಿ ಯಾರಿಗಾದ್ರೂ ಮುಖ ಮೋತಿ ಗೇಟ್ ಬಿದ್ದಿದ್ಯಾ? ನೀವೇನ್ ಮೀನ್ ಕೊಂಡ್ಕೊಳಕ್ ಬಂದಿದ್ದೀರಾ? ಇಲ್ಲ, ಮೀನ್ ಹಿಡಿಯೋದಕ್ಕೆ ಬಂದಿದ್ದೀನಿ. ಚಪ್ಪೆ, ಬಾ. ನಿಂಗೊಂದು ವಿಷಯ ಗೊತ್ತಾ? ನಿನ್ನೆ ಗಜೇಂದ್ರ ನಿನ್ನ ಮೀಟ್ ಮಾಡಿದ್ಮೇಲೆ ಯಾರೋ ಅವನ್ನ ಅಟ್ಯಾಕ್ ಮಾಡಿದ್ದಾರೆ. ಅವನು ಬಚಾವ್ ಆಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾನೆ. ಅವನ್ನ ರಾತ್ರಿ ಪಿಸ್ತೂಲಲ್ಲಿ ಶೂಟ್ ಮಾಡಿದ್ದಾರೆ. ಪಿಸ್ತೂಲ್ ಅಲ್ಲ, ನಮ್ಮ ಮುಂದೆ ಬಚ್ಚ ಸರ್. ಅವನು ಯಾವ್ದಾದ್ರು ಚಾಕುಲ್ ಚುಚ್ಚಿದ್ರೆ ಸಾಕಾಗಿತ್ತು, ಶೂಟ್ ಮಾಡಿ ಅವನು ಹೀರೋ ಮಾಡ್ಬಿಟ್ರು. ಹ್ಮ್, ಯಾರು ಮಾಡಿದ್ದು ಅದನ್ನ? ಈ ಕಂಡು ಹಿಡಿತಾ ಇದ್ದೀರಲ್ಲ. ಏ ಚಪ್ಪೆ, ಆ ಪಿಸ್ತೂಲಲ್ಲಿ ಶೂಟ್ ಮಾಡಿದ್ರು ಗಜ್ಜಿ ಬಚ್ಚಾವ್ ಆಗ್ಬಿಟ್ಟ. ಹೌದಾ? ಇನ್ಮೇಲಾದ್ರೂ ಹುಷಾರಾಗಿರ ಕೇಳಿ. ಇಲ್ಲಿ ಯಾವ್ದಾದ್ರು ವಾಯ್ಸ್ ಐಡೆಂಟಿಫೈ ಮಾಡಿದ್ರ? ಲೋಕಣ್ಣ, ಇವನ್ ದಯಾ ನಮ್ ದಯಾ. ಲೋಕಣ್ಣ, ಇವನ್ ಸೀನಾ ಗಜ್ಜಿ ನಾದ್ನಿ ಗಂಡ. ಇವನೇನಾದ್ರೂ ಮೆಸೇಜ್ ಕೊಡದೆ ಹೋಗಿದ್ದಿದ್ರೆ ಗಜ್ಜಿ ಇಷ್ಟೊತ್ತಿ ನಮ್ಮನ್ನು ಮುಗಿಸ್ಬಿಡ್ತಿದ್ದ. ಗಜ್ಜಿ ಎಷ್ಟು ಡಿಮ್ಯಾಂಡ್ ಮಾಡ್ದ? 15 ಲಕ್ಷ. 15 ಲಕ್ಷ ಎಲ್ಲಿಂದ ತಂದ್ಕೊಡ್ತಾನೆ? ಅವನ ಹತ್ರ ಇದ್ದಿರ್ತಾನೆ ತಂದ್ಕೊಡಕ್ಕೆ, ಇಲ್ಲ ಅಂದ್ರೆ ಪೊಲೀಸ್ ಹತ್ರ ಹೋಗ್ತಾನೆ. ಒಂದು ಕೆಲಸ ಮಾಡು, 10 ಲಕ್ಷ ರೂಪಾಯಿ ಕೇಳು, ನಾಳೆ ತಂದ್ಕೊಡಕ್ ಹೇಳು. ಬೆಳಗ್ಗೆ ತಂದ್ಕೊಟ್ರೆ ಪಾರ್ವಾಳನ ಹಾರ್ ಬಿಟ್ಟು ಬಿಡೋಣ. ಅವನಿಗೆ ಫೋನ್ ಮಾಡು. ಹಲೋ, ಮೋಹನ್ ಅವ್ರ ತಾನೆ ಸರ್? ಅದೇ ನಾನು ಬೆಳಿಗ್ಗೆ ಮಾತಾಡಿದ್ನಲ್ಲ, ಅಲ್ಲಿಂದ ಮಾತಾಡ್ತಾ ಇದ್ದೀನಿ. ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. 15 ಬೇಡ ಸರ್, 10 ಸಾಕು. ಪೊಲೀಸ್ ಗಿಲೀಸ್ ಅಂತ ಹೋಗಿಲ್ಲ ತಾನೆ? ಪೊಲೀಸ್ ಹತ್ರಕ್ಕೆ ಹೋದ್ರೆ ನಿಮ್ ಮಗಳು ನಿಮ್ಗೆ ಸಿಗಲ್ಲ, ಸರಿನಾ? ನಾಳೆ ಬೆಳಿಗ್ಗೆ ದುಡ್ಡು ತಗೊಂಡು ಎಲ್ಲಿಗೆ ಬರ್ಕಿಲ್ಲ ಸರ್. ರಾಜಾಜಿನಗರದಲ್ಲಿ ನವರಂಗ್ ಟಾಕೀಸ್ ಇದೆ ಗೊತ್ತಾ? ಅಲ್ಲಿಗೊಬ್ಬ ಹೆಲ್ಮೆಟ್ ಹಾಕೊಂಡ್ ಬರ್ತಾನೆ, ನಿಮ್ಮನ್ನ ಬ್ಲಾಕ್ ಟಿಕೆಟ್ ಇದೆಯಾ ಅಂತ ಕೇಳ್ತಾನೆ.
ಅವನ ಕೈಗೆ ನೀವು ಹಣ ಕೊಡಿ. ಪ್ಲಾಸ್ಟಿಕ್ ಕವರ್, ಬ್ಲ್ಯಾಕ್ ಕವರಲ್ಲಿ ಹಣ ಕೊಡಬೇಕು. ನೀವು ರೆಡ್ ಶರ್ಟ್ ಹಾಕ್ಕೊಂಡೇ ಬರಬೇಕು. ಜ್ಞಾಪಕ ಇಟ್ಕೊಳ್ಳಿ, ನಾನು ಹೇಳಿದಾಗೆ ಕರೆಕ್ಟಾಗಿ ನಡೆದ್ರೆ ನಿಮ್ಮ ಮಗಳು ನಿಮ್ಮ ಮನೆಗೆ ಸೇಫ್ ಆಗಿ ಬಂದು ಸೇರ್ತಾಳೆ. ಎಲ್ಲ ಪಕ್ಕ ಪ್ರೋಗ್ರಾಮ್ ಓಕೆ. ಮೋಹನ್ ಸರ್, ತಿರ್ಗಾ ಹೇಳ್ತಾ ಇದ್ದೀನಿ, ಏನನ್ನ ಡಬ್ಬಲ್ಗೆ ಮಾಡಿದ್ರೆ ನಿಮ್ಮ ಮಗಳು ನಿಮಗೆ ಸಿಗಲ್ಲ, ಸರಿನಾ? ಫೋನ್ ಇಡ್ತಾ ಇದ್ದೀನಿ. ಏನೋ ಕೆಲಸ ಕೊಡ್ತೀನಿ ಅಂತ ಹೇಳಿದ್ರಿ. ಇದೇ ನಿನ್ನ ಕೆಲಸ, ಬಾ. ಇವ್ರೇ ಸರ್. ಏನ ಏನ್ ನಿನ್ ದಿನ ಇದಾಗೋಯ್ತಲ್ಲ, ನಿನ್ನೆ ಕೇಳ್ತಾ ಇರೋದು. ನಿನ್ ಕೇಳಿದ ಬ್ರ್ಯಾಂಡ್ ಇಲ್ಲ ಅಂದ, ಅದಕ್ಕೆ ಹೊಡೆದು ಬಿಡೋದ? ಹೋಗ. ಏನ ನನ್ಗೋಗಂತ್ಯಾಳ ಏನ ಮಾಡ್ತೀಯ, ಏನ ಕಿತ್ಕೋತ್ಯಾ? ಸತ್ಯ ಸಾಹೇಬ್ರು ಬರ್ಲಿ ಇರೋ, ಅವ್ರಿಗೆ ಹೇಳ್ತೀನಿ. ಸತ್ಯನ ಅವ್ನು ಏನೋ ಮಾಡ್ಕೊಟ್ಟ ನಂಗೆ. ಯಾವ ಏರಿಯಾ ಹುಡುಗ, ಒಂದ್ ನಿಮಿಷ ಇರು. ಏ ಸತ್ಯ ಬಾಯಿಲೆ. ಸರ್, ನಿಮ್ಮ ಕಾಲೋನಿಯಲ್ಲಿ ಯಾರಾದ್ರೂ ಕೃಪಾ ಅಂತ ಇದಾನೆ ಸರ್. ಸರ್ ಏನಾಯ್ತು ಸರ್? ಆ ನನ್ನ ಮಗ ನಿನಗ್ ಗೊತ್ತಾ ಇಲ್ವಾ? ಅಷ್ಟು ಹೇಳು ಸಾಕು. ಗೊತ್ತು ಸರ್. ನಿನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ. ಅವನ SI. ಅವನ SI ಆಗ್ಬಿಟ್ರೆ ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ವಾ? ಏನು ಮಾಡೋಕ್ಕಾಗಲ್ಲ. ಯಾಕೆ ನಗ್ತಾ ಇದ್ದೀರಾ? ನಗು ಬಂತು, ನಗ್ತಾ ಇದ್ದೀನಿ. ಅದೇ ಯಾಕೆ ಅಂತ? ಅವನ್ ಮನ್ಸ್ ಮಾಡಿದ್ರೆ ನಿನ್ನ ನಡುವಡಲು ಸುಡ್ತಾನೆ, ನೀನ್ ಅವನ ಸುಡಕ್ಕಾಗತ್ತಾ? ಸತ್ಯ, ನಿಮ್ಮ ಕಾಲೋನಿಲಿ ಯಾಕೆ ಹೊಡ್ದ? ನಾ ಹೇಳಿದ್ರೆ ನೀನ್ ನಂಬಲ್ಲ. ಒಂದ್ ಹುಡುಗಿ ಸ್ನಾನ ಮಾಡ್ಬೇಕಾದ್ರೆ ಕದ್ ನೋಡ್ದೆ. ಏನು ನಮ್ ಕಾಲೋನಿಲ್ಲ? ಯಾರೋಡು? ಸತ್ಯನ್ ತಂಗಿ. ತಾರನ? ತಾರ ನಿಮ್ಗೆ ಗೊತ್ತಾ? ಅವಳು ಮೈ ಮೇಲೆ ಎಲ್ಲೆಲ್ಲಿ ಮಚ್ಚಿದೆ ಅಂತ ನಿಂಗೆ ಹೇಳ. ಸತ್ಯನ್ನ ಶೂಟ್ ಮಾಡ್ತೀಯ? ನನ್ನ ಕೈ ಗನ್ ಸಿಕ್ಕಿದ್ರೆ ಶೂಟ್ ಮಾಡೇ ಬಿಡ್ತೀನಿ. ಸರ್, ಸತ್ತಿರೋ ಗಜ್ಜಿನ ಈ ಹುಡುಗಿನ ಕಿಡ್ನಾಪ್ ಮಾಡಿದ್ನಂತೆ. ಹುಡುಗಿ ಅವನ ಫೋಟೋ ನೋಡಿ ಐಡೆಂಟಿಫೈ ಮಾಡಿದಾಳೆ ಸರ್. ಐ ಆಮ್ ಸೋ ಪ್ರೌಡ್ ಆಫ್ ಯು ಮೈ ಚೈಲ್ಡ್. ಅವ್ರನ್ನ ಬೇಗ ಹಿಡೀರಿ ಸರ್, ನಂತರ ಬೇರೆ ಯಾವ ಹುಡುಗಿರ್ಗೂ. ಇನ್ಮೇಲೆ ಯಾವುದಕ್ಕೂ ನೀವು ಸ್ಟೇಷನ್ ಬರೋ ಅಗತ್ಯ ಇಲ್ಲ. ಹಾಗೇನಾದ್ರೂ ಇದ್ರೆ ನಾನೇ ನಿಮ್ಮ ಮನೆಗೆ ಬರ್ತೀನಿ. ಆಯ್ತಾ? ಟೇಕ್ ಕೇರ್. ಆಯ್ತು ಸರ್. ಬಿಡ್ ಬಾಪ.
ಈ ಕೇಸ್ ಮುಗಿಯೋವರೆಗೂ ಸತ್ಯ ನನ್ನ ಜೊತೆ ಇರಲಿ. ಗಜ್ಜಿನ ಕೊಲೆ ಮಾಡಿದವನ ವಾಯ್ಸ್ನ ಸತ್ಯನೇ ಐಡೆಂಟಿಫೈ ಮಾಡಕ್ಕೆ ಸಾಧ್ಯ. ನಾನು ಬೇಕಾದ್ರೆ ಐಜಿಂದ ಅಪ್ರೂವ್ ಲೆಟರ್ ತರ್ತೀನಿ. ಅದೆಲ್ಲ ಏನು ಬೇಡ ಸರ್, ಕರ್ಕೊಂಡು ಹೋಗಿ. ಥ್ಯಾಂಕ್ ಯು ಸರ್. ಸರ್ ಒಂದು ನಿಮಿಷ ಸರ್. ಓ ಕೃಪಾ ಅಂದ್ರೆ ಇವನೇನಾ? ಕರ್ಕೊಂಡು ಹೋಗ್ರಿ ಒಳಗಡೆ. ಸರ್ ಸರ್ ಏನೋ ಕೃಪಾ ನನ್ನ ಫ್ರೆಂಡು ಸರ್, ತುಂಬ ಒಳ್ಳೆ ಹುಡುಗ ಸರ್. ಸರ್ ಗದರಿಸ್ಬಿಟ್ಟು ಕಳಿಸ್ಬಿಡಿ ಸರ್. ಸರ್ ಇನ್ಮೇಲೆ ಏನೋ ತಪ್ಪಾಡ್ದಂಗೆ ನಾನು ನೋಡ್ಕೊಂತೀನಿ ಸರ್. ಆಯ್ತು ಆಯ್ತು, ನಿನಗೆ ಟೈಮ್ ಆಯ್ತು, ಹೋಗ್ಬೋದು. ಪ್ಲೀಸ್ ಸರ್, ಒಂದು ಸಲ ಹೇಳಿದ್ರೆ ಅರ್ಥ ಆಗೋಲ್ವಾ? ಹೋಗ್ರಿ. ಸತ್ಯ ಹೊರಡೋಣ. ನೀನೇನೋ ಬಾರ್ನಲ್ಲಿ ಹೀರೋಯಿಸಂ ತೋರಿಸಿದ್ದು? ನೀನು ಸತ್ಯನ ಫ್ರೆಂಡಾ? ಅದಕ್ಕೆ ಅವನು ನಿನ್ನನ್ನು ಭದ್ರವಾಗಿ ನೋಡ್ಕೋ ಅಂತಾನೆ. ಲೇಯ್, ಪೊಲೀಸ್ನೋನ ಮಗ ಅಂದರೆ ನೀನೇನು ದೊಡ್ಡ ಲಾರ್ಡ್ ಅಂತ ತಿಳ್ಕೊಂಡಿದ್ಯಾ? ತಕ್ಕಳಪ್ಪ, ನಮಗೆ ಹಲ್ವಾನಾ ಏನೋ ಅದು? ಹಾಂ ಏಯ್, ಒಂದು ಬಿಟ್ರೆ ಕರಾಟೆ ಬೇರೆ ಕಲ್ತಿದ್ಯಾಪ್ಪ ನೀನು. ಇರು ಸೀನಿಯರ್ಸ್ ಎಲ್ಲ ಟ್ರೈನಿಯರ್ಸ್ಗಳನ್ನ ಹೀಗೆ ಟ್ರೀಟ್ ಮಾಡೋದು, ಅದಕ್ಕೆ ನೀನು ಯೂನಿಫಾರ್ಮ್ ಅಲ್ಲಿ ಇದ್ರು ಸರಿಯಾಗಿ ಮರ್ಯಾದೆ ಕೊಡಲ್ಲ. ಸತ್ಯ ಸತ್ಯ, ಯಾಕೇನಾಯ್ತು ಸರ್? ಯಾಕೋ ಮೈ ಹುಷಾರಿಲ್ಲ, ನಾನು ಮನೆಗೆ ಹೋಗ್ತೀನಿ. ಮೊದಲೇ ಹೇಳ್ಬೋದಾಗಿತ್ತಲ್ಲ. ಏ ಸತ್ಯ, ಕೃಪಾ. ಅಯ್ಯೋ ಕೃಪಾ, ಏನಾಯ್ತು? ಏನೋ ಇದೆಲ್ಲ ಕೃಪಾ. ಕೃಪಾ ಬಾರೋ. ಅಯ್ಯೋ ಹೇಳ. ಕೃಪಾ ಸರ್, ಅವ್ನು ನನ್ನ ಫ್ರೆಂಡು ಸರ್. ಅವ್ನ ಯಾಕೆ ಹೊಡೆದ್ರಿ? ಯಾಕೆ ಹೊಡೆದ್ನ? ಬಟ್ಟಿ ಮಗ ನನ್ನ ಮೇಲೆ ಕೈ ಮಾಡಕ್ ಬರ್ತಾನೆ? ಅಷ್ಟರಲ್ಲಿ ಅವ್ರ ಅಪ್ಪ ಅಲ್ಲಿಗೆ ಬರದೇ ಹೋಗಿದ್ರೆ ಅವನ್ನಲ್ಲೇ ಹೂತಾಕ್ಬಿಡ್ತಾ ಇದ್ದೆ. ರೀ, ಅವನ ಮೇಲೆ ಏನಾದರೂ FIR ಫೈಲ್ ಮಾಡಿದ್ರ? ಕೃಪಾ, ಅಯ್ಯ ಕೃಪಾ. ನೋಡ್ಲಿ ಹೋಗಮ್ಮ, ನೋಡ್ಲಿ ಬಿಡು. ನನ್ ಫ್ರೆಂಡ್ ನನಗೆ ಏನ್ ಮಾಡ್ದ ಅಂತ ಎಲ್ರು ನೋಡ್ಲಿ. ಹೋಗಮ್ಮ ನೀನು, ಏನ್ ಮಾಡ್ದ ಅಂತ ಕಾಲಲ್ಲಿ ಇವರೆಲ್ಲ ನೋಡ್ಲಿ. ಹೋಗಮ್ಮ ನೀನು, ಹೋಗಮ್ಮ. ಅಕ್ಕ ಅವನು ಬಂದ. ಬಂದ ಎಲ್ಲವನು ಎಲ್ಲಿ? ಬಾಪ್ಪ ಎಷ್ಟಾದ್ರೂ ಸಾಹೇಬರು ತಾವು ಬನ್ನಿ. ದೊಡ್ಡ ನಮಸ್ಕಾರ ನಿಮಗೆ. ಏನೋ ಪಾಪಿ, ತುಂಬಾ ನೆಮ್ಮದಿಯಾಗಿರ್ತೀನಿ ಅನ್ಕೊಂಡ್ಬಿಟ್ಟಿದ್ಯಾ? ಸಂತೋಷವಾಗಿರ್ತೀನಿ ಅನ್ಕೊಂಡಿದ್ಯಾ? ನಾಶ ಆಗೋಗ್ತೀಯ ಕಣೋ ಪಾಪಿ, ಸರ್ವನಾಶ ಆಗೋಗ್ತೀಯ. ನೋಡಿ ಅಕ್ಕ, ನನಗಿರೋ ಒಬ್ಬನೇ ಒಬ್ಬ ಮಗನ ಬೀದಿಲಿ ಬೆತ್ತಲೆ ನಡ್ಕೊಂಡು ಬರೋ ಹಾಗೆ ಮಾಡಿದಾನೆ ಈ ಪಾಪಿ. ಎಷ್ಟು ಅವಮಾನ ಆಯ್ತು ಗೊತ್ತಾ ಅವನಿಗೆ? ನನ್ನ ಹೊಟ್ಟೆ ಉರಿತಾ ಇದೆ ಕಣೋ. ತಾಯಿ ಕರಳು ಏನು ಅಂತ ಈಗ ನಿನಗೆ ಗೊತ್ತಾಗಲ್ಲ. ನನ್ನ ಶಾಪ ನಿನಗೆ ತಟ್ಟತ್ತೆ ನೋಡು, ಆಗ ಗೊತ್ತಾಗತ್ತೆ. ಕೃಪಾ ಕೃಪಾ ಅಂತ ಅವನ್ ಹಿಂದೆ ಮುಂದೆ ಓಡಾಡ್ಕೊಂಡು ಅವನ್ ಕೆಲ್ಸನೂ ಕಿತ್ಕೊಂಡಿದ್ದಲ್ದೆ ಅವನನ್ನ ಈ ಪರಿಸ್ಥಿತಿಗೆ ತಂದಿಟ್ಬಿಟ್ಟಿಯಲ್ಲ. ದೇವ್ರ ನಿನ್ನ ಮೆಚ್ಚತಾನ? ಅವನನ್ ಮೂಲೆಯಲ್ಲಿ ಕೂತ್ಕೊಂಡು ಕೊರಗೋ ಹಾಗೆ ಮಾಡ್ತೀಯಲ್ಲೋ. ನನ್ನ ಹೊಟ್ಟೆ ಉರಿ ನಿನ್ನ ಬಿಡಲ್ಲ. ನನ್ನ ಶಾಪ ನಿನಗೆ ತಟ್ಟೆ ತಟ್ಟತ್ತೆ. ನೀನು ನಾಶ ಆಗೋಗ್ತೀಯ. ನಿನ್ ಇಡೀ ಕುಟುಂಬ ಸರ್ವನಾಶ ಆಗೋಗತ್ತೆ. ನಿಮ್ಮ ಅಮ್ಮ ಕೈ ಕಾಲು ಮುರ್ಕೊಂಡು ಮೂಲೆಯಲ್ಲಿ ಕೂತ್ಕೋತಾಳೆ. ನಿನ್ ತಂಗಿ ಯಾವ ಜೊತೆನೋ ಓಡೋಗ್ತಾಳೆ. ನಾನೇನು ತಪ್ಪು ಮಾಡಿಲ್ಲ. ನನಗೆ ಗೊತ್ತು ಕಣೋ, ನೀನೇನು ತಪ್ಪು ಮಾಡಿಲ್ಲ ಅಂತ. ಒಳಗ ಬಾ, ಬಾರೋ. ನನ್ನ ಮಗ ರಾಜನ್ ತರ ಇದ್ದ, ಅವನನ್ನ ಈ ಸ್ಥಿತಿಗೆ ತಂದಿಟ್ಬಿಟ್ಟಿಯಲ್ಲೋ. ನಿಮ್ಮ ಮನೇಲಿ ಒಂದ್ ಹೆಣ ಬೀಳ್ಲಿ, ನಿಮ್ಮ ಅಪ್ಪಂಗೆ ಹಾರ್ಟ್ ಅಟ್ಯಾಕ್ ಆಗ್ಲಿ,
ಆಗಿದೆ ಮಾತ್ರ ಫೇಲ್ ಆಗ ನೀನು ಲೈಫಲ್ಲೇ ಫೇಲ್ ಆಗ್ತೀಯ ನೀನ್ ಫೇಲ್ ಆಗೋ ಹಾಗೆ ನಾನು ಮಾಡ್ತೀನಿ ಕೃಪಾ ನೋಡ್ತಾ ಇರಲ್ಲ ಕಂಡ್ಬಿಟ್ಟಿಲ್ಲ ಡಾಕ್ಟರ್ ಏನ್ ಹೇಳಿದ್ರು ಅದೇನೋ ಅಂಜಿ ಮಾಡ್ಬೇಕಂತೆ ಮಾಮ ಏನ್ ಹಂಗಂದ್ರೆ ಅಂದ್ರೆ ಒಳಗಡೆ ಪೈಪ್ ಹಾಕ್ತಾರಂತೆ ಮಾಮ ಸತ್ಯವಾಗ್ಲು ನಾನೇನು ಮಾಡಿಲ್ಲ ನನಗೆ ಗೊತ್ತು ನಾನು ಅವನಿಗೋಸ್ಕರ ಎಷ್ಟೊಂದು ಅದು ನನಗೆ ಗೊತ್ತು ಇದರಲ್ಲಿ 32,000 ಇದೆ ಕೃಪನ್ಗೆ ನಾನು ಕೊಟ್ಟೆ ಅಂತ ಹೇಳದ್ ಬೇಡ ಇನ್ನ ದುಡ್ಡು ಬೇಕಾದ್ರೆ ಅಪ್ಪನ್ಗೆ ಹೇಳಿ ಅರೇಂಜ್ ಮಾಡಿಸ್ತೀನಿ ಭಿಕ್ಷೆ ಬೇಡ್ತಾ ಇದೇನೆ ಅಲ್ಲ ಅಣ್ಣ ನನ್ನ ಮಾತು ಕೇಳೋಣ ಅನ್ನ ತಿಂತೀಯೋ ಇಲ್ಲ ಬೇರೆ ಏನಾದರೂ ತಿಂತೀಯೋ ಆ ದುಡ್ಡು ಅವನ ಮುಖದ ಮೇಲೆ ಹಸಿಯೇ ಭಿಕ್ಷೆ ಬೇಡ್ತಾ ಇದೇನೆ ಕೃಪ ಇಲ್ದಿದ್ದಾಗ ಈ ದುಡ್ಡನ್ನು ಉತ್ತರ ಕೊಡು 14th ರಾತ್ರಿ 10 ಜಾನ್ಕಿ ಮನೆಗೆ ಫೋನ್ ಬಂದಿದೆ ಫೋನ್ನಲ್ಲಿ ಇಬ್ರು ಮಾತಾಡಿದ್ದಾರೆ ಮೊದಲು ಫೋನ್ ಮಾಡಿದವನು 15,00,000 ಡಿಮ್ಯಾಂಡ್ ಮಾಡಿದ್ದಾನೆ ಎರಡನೇ ಸಲ ಕಾಲ್ ಮಾಡಿ ಇನ್ನೊಬ್ಬ 10,00,000 ಸಾಕು ಅಂದಿದ್ದಾನೆ 18th ಮಾರ್ನಿಂಗ್ ಬೆಳಗ್ಗೆ 10 ನೌರಂಗ್ ಥಿಯೇಟರ್ ಗೇಟ್ನಲ್ಲಿ ಒಬ್ಬ ಹೆಲ್ಮೆಟ್ ಹಾಕ್ಕೊಂಡು ಬಂದು ಜಾನಕಿ ತಂದೆ ಹತ್ರ 10,00,000 ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾನೆ ಮಧ್ಯಾಹ್ನ 1 ಪ್ರಜ್ಞೆ ತಪ್ಪಿದ ಜಾನಕಿನ ಮನೆ ಹತ್ರ ಬಿಟ್ಟು ಹೋಗಿದ್ದಾರೆ ಆ ಹುಡುಗಿನ ಒಬ್ಬ 2-3 ಸಲ ರೇಪ್ ಮಾಡಿದ್ದಾನೆ ಅವನಿಗೆ ಉದ್ದವಾದ ಕೂದಲಿದೆ ವಯಸ್ಸು 30 ದಯವಿಟ್ಟು ಎಲ್ರು ಕಂಪ್ಲೀಟ್ ಆಗಿ ಸೀಕ್ರೆಟ್ನ ಮೇಂಟೈನ್ ಮಾಡಿ ಈ ವಿಷಯ ಲೀಕ್ ಆದರೆ ಆರೋಪಿಗಳು ಅಲರ್ಟ್ ಆಗಿ ತಪ್ಪಿಸ್ಕೊಳ್ಳೋ ಸಾಧ್ಯತೆ ಇದೆ ಅದಕ್ಕಿಂತ ಮುಖ್ಯವಾಗಿ ಈ ವಿಷಯ ಪಬ್ಲಿಕ್ ಆದರೆ ಒಂದು ಹೆಣ್ಣುಮಗು ಭವಿಷ್ಯ ಹಾಳಾಗೋಕ್ಕೆ ನಾವೇ ಕಾರಣ ಆಗ್ತೀವಿ ಸೊ ಪ್ಲೀಸ್ ಥ್ಯಾಂಕ್ ಯು ಪ್ರಭಾಕರ ನಾನು ಯಾಕಾಶಿ ಮಾತಾಡ್ತಿರೋದು ನನ್ನ ವ್ಯಾನ್ಗೆ ಹೊಸ ಬ್ಯಾಟ್ರಿ ಹಾಕಿದೆಯೋ ಇಲ್ವೋ ಹಾಕಿದ್ಯಾ ಮತ್ತೆ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ ನಾನೇನು ಸುಳ್ಳು ಹೇಳ್ತಾ ಇದ್ದೀನಿ ಇಲ್ಲಿ ರಸ್ತೆನಲ್ಲಿ ಗಾಡಿ ನಿಂತಿದೆ ಸುಮ್ಮನೆ ಕತೆ ಹೊಡಿಬಿಡಯ್ಯ ಒಂದು ಕೆಲಸ ಮಾಡೋ ನನಗೆ ಒಂದು ಕಾರ್ ಕಳಿಸ್ಕೊಡು ಅಡ್ರೆಸ್ಸ ಎದುರುಗಡೆ ಒಂದು ದೇವಸ್ಥಾನ ಇದೆ ಏರಿಯಾ ಹೊರೋಡಿ ನನ್ನ ಮಕ್ಕಳು ಏನಾದರೂ ಪೆಟ್ಟಾಯ್ತೇನಮ್ಮ ಏನು ಇಲ್ಲ ಅಂಕ ಹೀಗೆಲ್ಲ ಒಬ್ಬೊಬ್ರೆ ಓಡಾಡೋದೇನಮ್ಮ ಇಲ್ಲೇ ಪಕ್ಕದಲ್ಲೇ ಮನೆ ಇರೋದು ಸರಿ ಹುಷಾರಾಗಿ ಹೋಗಮ್ಮ ಏನಿಲ್ಲ ಬಿಡು ಒಂದು ನಿಮಿಷ ನಿಂತ್ಕೊಳಮ್ಮ ಆ ರ್ಯಾಸ್ಕಲ್ಲು ನಿನ್ನ ಬೆನ್ನ ಮೇಲೆ ಏನೋ ಮೆತ್ಬಿಟ್ಟೋಗಿದ್ದಾನೆ ಲೋಫರ್ ನನ್ನ ಮಗ ಸೆಗಣಿ ಮೆತ್ತಿದ್ದಾನೆ ಅಂತ ಕಾಣುತ್ತೆ ನಾನು ಆಮೇಲೆ ಫೋನ್ ಮಾಡ್ತೀನಿ ತಗೋ ನಿನಗೆ ಗೊತ್ತೇನಮ್ಮ ಅವನು ಇಲ್ಲ ಅಂಕಲ್ ತಗೋ ತಗೋ ತೊಳ್ಕೋ ತೊಳ್ಕೊಮ್ಮ ಹಿಂದೆ ಇನ್ನು ಹಿಂದೆ ಅಯ್ಯೋ ನಿನಗೆ ಕಾಣಿಸ್ತಾ ಇಲ್ವಲ್ಲಮ್ಮ ನಮ್ಮ ಕಾರಿನ ಗ್ಲಾಸಲ್ಲಿ ನೋಡ್ಕೊಂಡು ವಾಶ್ ಮಾಡ್ಕೊಂಡು ನಡಿ
ಬಂತು. ಇದು ಪ್ರಿಯಾ ನಂಬರ್ ಅಲ್ವಾ? ಯಾರೋ ಗಂಟಸರು ಮಾತಾಡಿದ್ರು. ಹಲೋ, ಗುಪ್ತಾ ಅವರ? ನೀವ್ಯಾರು? ಪ್ರಿಯಾ ಸೆಲ್ ಫೋನು ನಿಮ್ ಹತ್ರ ಯಾಕೆ ಬಂತು? ನಾನು ಹೇಳೋದನ್ನ ಗಮನ ಇಟ್ಟು ಕೇಳು. ಮಧ್ಯ ಬಾಯಿ ಹಾಕಬೇಡ. ನಿನ್ನ ಮಗಳು ಪ್ರಿಯಾನ ನಾವು ಕಿಡ್ನಾಪ್ ಮಾಡಿದ್ದೀವಿ. ಹಲೋ, ಒಂದ್ ನಿಮಿಷ. ಏನಾಯ್ತ್ರಿ? ಒಳಗಡೆ ಹೋಗು. ಯಾತ್ರಿ ಫೋನು? ನನ್ನ ಪರಿಚಯ ಅಸ್ತ್ರೆ. ಒಳಗಡೆ ಹೋಗು ನೀನು. ಹ್ಮ್, ಹಲೋ. ನೋಡಿ, ನಾನು ಪೊಲೀಸ್ಗೆಲ್ಲ ಹೋಗಲ್ಲ, ಆದ್ರೆ ನಾನು ನನ್ನ ಮಗಳ ಹತ್ರ ಮಾತಾಡ್ಬೇಕು. ನಿನ್ನ ಮಗಳು ನನ್ನ ಹತ್ರನೇ ಇದ್ದಾಳೆ. ಅವಳ ಸೆಲ್ಲಲ್ಲಿ ತಾನೇ ಮಾತಾಡ್ತಾ ಇದ್ದೀನಿ. ಸೆಲ್ ಅವಳದೇನೆ, ಆದ್ರೆ ಅವಳು ನಿಮ್ ಜೊತೆ ಇದ್ದಾಳೆ ಅಂತ ನಾನು ಹೇಗೆ ನಂಬೋದು? ಅವಳಿಗೀಗ ಮಾತಾಡಕ್ ಆಗಲ್ಲ. ಪ್ರಜ್ಞೆ ತಪ್ಪಿದೆ. ಏನು ಪ್ರಜ್ಞೆ? ಪ್ರಜ್ಞೆ ತಪ್ಪಿದಾಳ? ನೀವ್ಯಾ ನೋಡಿ, ನಾನು ನನ್ನ ಮಗಳ ಹತ್ರ ಮಾತಾಡಬೇಕು. ನೀವು ಹೇಳ್ದ ಕೇಳ್ತೀನಿ. ಏ ದಯಾ, ಹುಡುಗಿ ಅಪ್ಪ ಮಗಳ ಜೊತೆ ಮಾತಾಡಬೇಕಂತೆ. ಪ್ರಜ್ಞೆ ಬಂದಿಲ್ಲ. ಪ್ರಜ್ಞೆ ಬರಕ್ಕೆ ಇನ್ನೂ ಒಂದು ಗಂಟೆ ಆಗ್ಬೋದು. ಏ ಗುಪ್ತಾ, ಒಂದು ಗಂಟೆ ಬಿಟ್ಕೊಂಡು ಮತ್ತೆ ಫೋನ್ ಮಾಡ್ತೀನಿ. ತಲೆಗೆಲೆ ಉಪಯೋಗಿಸಕ್ ಹೋದಿಯೋ ಅಷ್ಟೇ. ಯಾಕೋ ನಗ್ತೀಯ? ಯಾಕೋ ನಗ್ತಿದೀಯ? ಎಲ್ಲೋ ತಾಳ ತಪ್ತಾ ಇದೆ. ಫೋನ್ ಎಲ್ಲಿದೆ ಸರ್? ಅಲ್ಲಿ. ಮೋಸ್ಟ್ಲಿ ನಿಮ್ಮ ಮಗಳಿಗೆ ಕ್ಲೋರೋಫಾರ್ಮ್ ಕೊಟ್ಟು ಪ್ರಜ್ಞೆ ತಪ್ಪಿಸಿರ್ತಾರೆ. ಪ್ರಜ್ಞೆ ಬರೋದಕ್ಕೆ ಹೇಗೋ 2 hours ಆಗುತ್ತೆ. ಅಲ್ಲಿವರೆಗೂ ನಿಮ್ಗೆ ಕಾಲ್ ಮಾಡ್ತಿರ್ತಾರೆ. ಸರ್, ನೀವು ಮಾತಾಡಿ, ಮಗಳ ಹತ್ರ ಮಾತಾಡಬೇಕು ಅಂತ ಹೇಳಿ. ಸರ್, ಸತ್ಯ ಬರ್ತೀಯ? ಹ್ಞೂ, ಬರ್ಲಿ. ನಿಮ್ಮ ವೈಫ್ ಅಲ್ಲಿ? ನನ್ನ ಸಿಸ್ಟರ್ ಮನೆಗೆ ಕಳಿಸ್ಬಿಟ್ಟೆ. ಎಲ್ಲರೂ ಸೆಲ್ ಫೋನ್ ಸ್ವಿಚ್ ಆಫ್ ಮಾಡಿ. ಬಿ ಅಲರ್ಟ್. ಬನ್ನಿ, ಕೂತ್ಕೊಳ್ಳಿ. ಹೇ, ಒಂದು ನಿಮಿಷ. ನಾಗರಾಜ್ ರೆಡಿ, ರೆಕಾರ್ಡ್ ಮಾಡಿ. ತೊಳಿ ಸರ್. ಹಲೋ. ನಿಮ್ಮ ಮಗಳಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ. ಏನು, ಇನ್ನೂ ಪ್ರಜ್ಞೆ ಬಂದಿಲ್ವಾ? ನನ್ನ ಮಗಳಿಗೆ ಏನಾಗಿದೆಯಪ್ಪ? ನಿಮ್ಮ ಮಗಳಿಗೆ ಏನೂ ಆಗಿಲ್ಲ. ನಾಳೆ ಬೆಳಗ್ಗೆ 6 o'clock ನೋಡು, ನನ್ನ ಮಗಳ ಹತ್ರ ಮಾತಾಡೋವರೆಗೂ ನಾನು ಏನು ಮಾಡ ಏನು ಹೇಳಿದ್ರಿ? ಮೊಬೈಲ್ ರಿಂಗ್ ಆಗ್ತಾ ಇದೆಯಲ್ಲ, ಯಾರ್ದದು? ಅದು ನನ್ನ ವೈಫ್ ಫೋನು. ನಿನ್ನ ಹೆಂಡತಿ ಕೈಗೆ ಫೋನ್ ಕೊಡು. ಅವಳು ನನ್ನ ತಂಗಿ ಮನೆಗೆ ಹೋಗಿದ್ದಾಳೆ. ನಿನ್ನ ತಂಗಿ ಮನೆ ಎಲ್ಲಿದೆ? ನಗರದಲ್ಲಿದೆ. ಏ ಚಪ್ಪೆ, ಏನೋ ಹೊಗೆ ಆಡ್ತಾ ಇದೆಯಲ್ಲೋ. ದಯಾ, ಈಗೇನು ಮಾಡೋದು? ಹಲೋ, ಹಲೋ. ಫೋನ್ ಕಟ್ ಮಾಡಿದ್ರು ಸರ್. ಸರ್, ಸಾರಿ ಸರ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್. ವಾಯ್ಸ್ ಪ್ಲೇ ಮಾಡಿ. ಹಲೋ, ನಿಮ್ಮ ಮಗಳಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ. ಏನು, ಇನ್ನೂ ಪ್ರಜ್ಞೆ ಬಂದಿಲ್ವಾ? ನನ್ನ ಮಗಳಿಗೆ ಏನಾಗಿದೆಯಪ್ಪ?
ಮಗಳಿಗೆ ಏನು ಆಗಿಲ್ಲ, ನಾಳೆ ಬೆಳಗ್ಗೆ 6 ಗಂಟೆಗೆ. ನನ್ನ ಹತ್ರ ಎರಡನೇ ಸಲ ಮಾತಾಡಿದ್ದು ಇದೇ ವಯಸ್ಸು ಸಾ ಸರ್, ನನ್ನ ಹತ್ರ 10 ಲಕ್ಷ ರೂಪಾಯಿ ಕೇಳಿದ್ದು ಇದೇ ವಯಸ್ಸು ಸಾ. ಸರ್ ಕೀರ್ತಿ, ವಿ ಜಸ್ಟ್ ಐಡೆಂಟಿಫೈ ದ ವಾಯ್ಸ್ ಸರ್. ಎಸ್ ಸರ್, ಸೇಮ್ ಗ್ಯಾಂಗ್ ಸರ್. ಇನ್ನೂ ರ್ಯಾನ್ಸಮ್ ಕೇಳಿಲ್ಲ ಸರ್. ಐ ವಿಲ್ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಸತ್ಯ, ಅವ್ರನ್ನ ಕರ್ಕೊಂಡು ಹೋಗ್ಬೋದು ಸರ್. ನಾನು ಈ ವಾಯ್ಸ್ನೆಲ್ಲೋ ಕೇಳಿದ್ದೀನಿ ಸರ್. ವಾಟ್? ಫೋನ್ ತಗೊಳ್ಳಿ. ಹಲೋ, ಹಲೋ. ಲೋಕಿ, ಲೋಕಿ, ನನ್ನ ಶೆಡ್ ಎಲ್ಲ ಪೊಲೀಸ್ನವ್ರು ರೈಡ್ ಮಾಡ್ಬಿಟ್ರಲ್ಲ, ಜೀವನ ಎಲ್ಲ ಬರ್ಬಾರ್ದು ಆಯ್ತಲ್ಲೋ, ಹೋಯ್ತಲ್ಲೋ, ಈಗೇನೋ ಮಾಡೋದು. ಇನ್ನೇನಯ್ಯ, ಒಟ್ಟು 13 ಹುಡುಗಿನ ಕಿಡ್ನಾಪ್ ಮಾಡಿದೀವಿ. ಒಂದೊಂದು ಹುಡುಗಿಗೆ ಒಂದೊಂದು ವರ್ಷ ಅಂದ್ರು 13 ವರ್ಷ ನಮ್ಮನ್ನು ಒಳಗಾಕ್ಬಿಡ್ತಾರೆ. ಅದರಲ್ಲೂ 8 ಹುಡುಗಿರು ರೇಪ್ ಕೇಸು, 8 ವರ್ಷ ಕಠಿಣ ಸಜಾ. ಒಟ್ಟಿನಲ್ಲಿ ನನ್ನ ಜೀವಮಾನವೆಲ್ಲ ಜೈಲಲ್ಲೇ ಕಳಿಬೇಕು. ಏನ್ ಮಾಡೋಣ? ಹೋಗಿ ಹೋಗಿ ಅವನ್ ಕೇಳ್ತಾ ಇದೆಯಲ್ಲ, ಅವನ್ ಯಾವಾಗ್ಲೂ ಸೇಫೆ. ಏನಾದ್ರೂ ಪ್ರಾಬ್ಲಮ್ ಆದ್ರೆ ಅವನು ಬಿಹಾರ್ ಓಡೋಡೋಗ್ತಾನೆ, ಸಿಕ್ಕಾಕೊಂಡು ಸಾಯೋದು ನಾವಿಬ್ರೆ. ಓಕೆ, ಶೂಟ್ ಮಾಡು, ಇಲ್ಲಿ ಇಲ್ಲಿಗೆ ಶೂಟ್ ಮಾಡು. ನಾನ್ ನಿನಗೆ ಮೋಸ ಮಾಡಿ ಓಡೋಗ್ಬಿಡ್ತೀನಲ್ಲ, ಶೂಟ್ ಮಾಡಿ ಸಾಯಿಸ್ಬಿಡು. ಏಯ್, ನಾನು ಯಾಕೋ ನೀನು ಶೂಟ್ ಮಾಡಿ ಸಾಯಿಸ್ಲಿ? ನನ್ನ ಪ್ರಾಬ್ಲಮ್ ನೆನೆಸ್ಕೊಂಡು ನಾನು ಒದ್ದಾಡ್ತಾ ಇದ್ದೀನಿ ಅಷ್ಟೇ. ಏನು ನಿನ್ನ ಪ್ರಾಬ್ಲಮ್ಮು? ತೆಗ್ಯೋ ಗನ್ನು. ಈಗ ಪ್ರಾಬ್ಲಮ್ ಗನ್ನ ಪೊಲೀಸಾ? ತೆಗ್ಯೋ. ಈಗ ಪ್ರಾಬ್ಲಮ್ ಸಾಲ್ವ್ ಆಗೋಯ್ತಾ? ನಮ್ಮ ಕೆಲಸದಲ್ಲಿ ಪ್ರಾಬ್ಲಮ್ ಇದ್ದಿದ್ದೆ. ನಮ್ಮ ಕೆಲಸನೇ ಅಂಥದ್ದು, ಹೆದರಬಾರ್ದು, ಯೋಚನೆ ಮಾಡು, ಕೂತ್ಕೊಂಡು ಚೆನ್ನಾಗಿ ಯೋಚನೆ ಮಾಡು. ಇಲ್ಲ ಮುಚ್ಕೊಂಡು ಕೂತ್ಕೋ, ನಾನಾದರೂ ಯೋಚನೆ ಮಾಡ್ತೀನಿ. ಹಲೋ, ಹೇಳಪ್ಪ, ಯಾವ ಹಾಸ್ಪಿಟ್ಲು, ಎಲ್ಲಿದ್ದೀಯಾ? ನೀನು ಅಲ್ಲೇ ಇರು, ನಾನು ಬರ್ತೀನಿ. ಹ್ಞೂ.
ರಾಕೇಶ್ ಅವನ ಬಗ್ಗೆ ಫುಲ್ ಡೀಟೇಲ್ಸ್ ನಂಗೆ ಬೇಕು. ಕೃಪಾ ದಯ, ಏನು ಅಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಆಂಜಿಯೋ ಮಾಡಿಸ್ಬೇಕು. ತಂಗಿ ಒಡವೆನೆಲ್ಲ ಅಡ ಇಟ್ಟು 25,000 ರೂಪಾಯಿ ರೆಡಿ ಮಾಡಿದ್ದೀನಿ. ನೀನು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಎಷ್ಟು? ಒಂದು 50,000. ಬೆಳಿಗ್ಗೆ ಎಷ್ಟು ಗಂಟೆಗೆ ಬೇಕು? 11:00 ಆಪರೇಷನ್. ಸರಿ, 10 ಗಂಟೆ ಕೊಡ್ತೀನಿ. ಬಾಯ್. ದಯಾ, ದಯಾ, ಥ್ಯಾಂಕ್ಸ್ ದಯಾ, ತುಂಬ ಥ್ಯಾಂಕ್ಸ್. ನಾನು ಇದಕ್ಕೆ ಬದಲಾಗಿ ಏನು ಮಾಡ್ಬೇಕು ದಯಾ? ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ. ಹೇಳ್ ದಯಾ, ನಾನು ಏನು ಮಾಡಬೇಕು? ನೀನೊಂದು ತಪ್ಪು ಮಾಡಬೇಕು. ಅರ್ಥ ಆಗಲಿಲ್ಲ. ನಾವು ಅವ್ಯವಹಾರ ಮಾಡ್ತಿದ್ದೀವಿ ಅಂತ ಪೊಲೀಸ್ಗಾರು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ದೇವ್ರ ದಯೆ, ಪೊಲೀಸ್ ರೇಡ್ ಆಗಬೇಕಾದ್ರೆ ನಾವು ಯಾರೂ ಸಿಕ್ಕಾಕೊಳ್ಳಿಲ್ಲ, ಜಾಗ ಖಾಲಿ ಮಾಡಿದ್ವಿ. ನಮ್ಮ ಕಾರಲ್ಲಿ 80 ಲಕ್ಷ ರೂಪಾಯಿ ಕ್ಯಾಶ್ ಇದೆ. ಪೊಲೀಸ್ ಸಂಶಯ ಬಂದು ನಮ್ಮ ಗಾಡಿನ ಚೆಕ್ ಮಾಡಿದ್ರೆ ಹಣನ ಹೋಗುತ್ತೆ, ನಾವು ಸಿಕ್ಕಾಕೊಂತೀವಿ. ಏನೋ ಅದು ಶಬ್ದ. ಹುಡುಗಿಗೆ ಪ್ರಜ್ಞೆ ಬಂದಿದೆ. ಹೌದಾ? ಓಕೆನಾ? ಓಕೆ. ಏನು ಮಾಡಬೇಕು ಅಂತ ಹೇಳು. ಇವತ್ತು ರಾತ್ರಿ ಈ ಹಣ ನಾವು ಸೇಫ್ ಆಗಿರೋದಕ್ಕೆ ಜಾಗ ಬೇಕು. ಸರ್, ನೀವು ರಿಕ್ವೆಸ್ಟ್ ಮಾಡಿದ ಮೇಲೆ ತಾನೇ ನಾವು ಬಂದಿದ್ದೆ. ಸರ್, ನಾನು ಮಾಡಿದ ದೊಡ್ಡ ತಪ್ಪು, ನಾನು ನಿಮ್ಮನ್ನು ಕರೀಲೇಬಾರ್ದಾಗಿತ್ತು. ಸರ್, ನಾವು ನಿಮ್ಗೆ ಹೆಲ್ಪ್ ಮಾಡೋಕೆ ಬಂದಿರೋದು. ನೀವೇನು ಸರ್ ಮಾಡೋಕೆ ಸಾಧ್ಯ? ನನ್ನ ಮಗಳಿಗೆ ಏನಾದರೂ ಆದರೆ ನಾನಂತೂ ಜೀವಂತ. ಸರ್, ನನಗೆ ಅರ್ಥ ಆಗತ್ತೆ. ಕಂಟ್ರೋಲ್ ಯೋರ್ಸೆಲ್ಫ್ ಸರ್. ನನ್ನ ಮದುವೆಯಾಗಿ 9 ವರ್ಷ ಆದಲ್ಲಿ ಹುಟ್ಟಿದ ಮಗಳು. ನಿಮ್ಮ ನೋವು ಏನು ಅಂತ ನಂಗೆ ಅರ್ಥ ಆಗತ್ತೆ. ನನಗೂ ಒಬ್ಬ ಹೆಣ್ಮಗಳಿದ್ದಾಳೆ ಸರ್. ನನ್ನ ಮಗಳು ಅಲ್ಲಿ ಬೆಚ್ಚಲೇ ಆಗಿದ್ದಾಳೆ, ಬೆಚ್ಚಲೇ ಆಗಿದ್ದಾಳೆ. ಹೋಗಿ ಹೋಗಿ ಹೊರಗೆ ಹೋಗಿ. ಎಲ್ಲ ಹೋಗೋದು? ಎಲ್ಲ ಹೋಗೋದು? ಬೆಳಗ್ಗೆಯಿಂದ ಒಂದು ಕಪ್ ಕಾಫಿನೂ ಕುಡಿದೆ, ಸಿಟಿ ಎಲ್ಲ ಸುತ್ತಾ ಇದ್ದೀವಿ. ಯಾಕೆ ನಿನ್ನ ಮಗಳು ನುಡ್ಸಕ್ಕೆ? ನಿಂತರ ನಾವು ಹತ್ಕೊಂಡು ಕೂತಿದ್ರೆ ಏನಾಗುತ್ತೆ? ಏನಾದ್ರು ಮಾಡ್ಬೇಕು ತಾನೆ? ಅವ್ರು ಕೇಳಿ ದುಡ್ಡು ಕೊಟ್ಬಿಡ್ತೀನಿ ನಾನು. ಕೊಡಬಾರ್ದು, ಅದು ತಪ್ಪು, ಅದು ಕ್ರೈಮ್. ನಿನ್ ದುಡ್ಡು ಕೊಟ್ರೆ ನಿನ್ನ ಮಗಳು ಬರ್ತಾಳೆ, ನಾಳೆ ಇನ್ನೊಬ್ರು ಮಗಳನ್ನ ಹೊತ್ಕೊಂಡ್ರೆ ಏನ್ ಮಾಡ್ಬೇಕು ನಾವು? ನಿನ್ ಮಗಳನ್ನ ನಾನು ಕಾಪಾಡ್ತೀನಿ, ನಾವು ಕಾಪಾಡ್ತೀವಿ. ಈಗ ನಾನು ಏನ್ ಮಾಡ್ಬೇಕು ಹೇಳಿ. ಸಮಾಧಾನ ಮಾಡ್ಕೊಳ್ಳಿ, ಕಂಟ್ರೋಲ್ ಯೋರ್ಸೆಲ್ಫ್. ನೀವಿಲ್ಲೇ ಇರಿ, ನಾನು ಮುಂದ್ಗಡೆಯಿಂದ ಹೋಗಿ ಬಾಗಿಲು ತೆಗಿತೀನಿ. ಲೇ ದಯಾ, ನನಗೆ ತುಂಬ ತುಂಬ ಭಯ ಆಗ್ತಾ ಇದೆ ಕಣೋ. ಭಯ ಇರಬೇಕು, ಹೊರಗಡೆ ತೋರಿಸ್ಬಾರ್ದು. ಬೆಳಗ್ಗೆ ಬೇಗ ಹೊರಟೋಗ್ತೀವಿ. ಕಾರ್ ಯಾರು ಚೆಕ್ ಮಾಡಲ್ಲ ತಾನೇ? ಪೊಲೀಸ್ ಕಾಲೋನಿ ಅಲ್ವಾ, ಅಂತ ತೊಂದರೆ ಏನೂ ಆಗಲ್ಲ. ಸರಿ, ನೀನೊಂದು ಸ್ವಲ್ಪ ಹೊರಗಿರು. ಆಯ್ತು.
ನೀನ್ ಡಾಕ್ಟರ್ ಹತ್ರ ಬಂದ್ ಮಾತಾಡ್ಬೇಕು ಅಂತ ಅಮ್ಮ ಹೇಳಿದ್ರು. ನೀನ್ ಹೋಗಿ, ನಾನ್ ಬರ್ತೀನಿ. ಸರಿ, ಆದಷ್ಟು ಬೇಗ ಬಾ. ಕೃಪಾ, ಬೆಳಗ್ಗೆ ನಿನ್ಗೆ ಎಷ್ಟು ಗಂಟೆಗೆ ದುಡ್ಡು ಬೇಕು? ಒಂದು 10-10:30. 9 ಗಂಟೆಗೆ ಪಾರ್ಟಿ ಹತ್ರ ದುಡ್ಡು ಕಲೆಕ್ಟ್ ಮಾಡಬೇಕು. ಥಿಯೇಟರ್ ಹತ್ರನ? ಅದನ್ನ ಬೆಳಗ್ಗೆ ಹೇಳ್ತೀನಿ. ಕೃಪಾ, ನನಗೊಂದು ಲುಂಗಿ ಕೊಡು. ಲೈ, ಎಲ್ಲೋ ಹೋಗ್ತಾ ಇದೀಯಾ? ಕಾರ್ಲ್ ಮಲ್ಕೊಳಕ್ ಹೋಗ್ತಾ ಇದ್ದೀನಿ. ದಯ, ರಿಸ್ಕ್ ಆಗುತ್ತೆ. ರಿಸ್ಕ್ ಅಂದ್ರೆ ನನಗೆ ತುಂಬಾ ಇಷ್ಟ. ಕಾಲಿಗೆ ಬಿದ್ದು ಕೇಳ್ಕೊಳ್ತೀನಿ, ನನ್ನ ಮಗಳಿಗೆ ಏನು ಮಾಡಬೇಡಿ ಪ್ಲೀಸ್. ನನ್ನ ಮಗಳ ಪುಟ್ಟ.
ಲೇಟಾಗಿ ಮುಖ ತಿರುಗಿಸ್ತಾ ಇದೆಯಾ? ನನ್ನ ಮೊದಲನೇ ಸಲ ನೋಡಿದಾಗಲೇ ಮುಖ ತಿರುಗಿಸ್ಬೇಕಾಗಿತ್ತು, ಆದರೆ ನೀನು ಹಾಗೆ ಮಾಡಲಿಲ್ಲ. ನಾನು ಕರೆದೆ, ನೀನು ಬಂದೆ. ನಾನು ನಿನ್ನ ಯಾಕೆ ಕರೆದೆ ಗೊತ್ತಾ? ನೀನು ರೋಡಲ್ಲಿ ನಿಂತಿದ್ದೆ. ನೀನು ರೋಡಲ್ಲಿ ಯಾಕೆ ನಿಂತಿದ್ದೆ ಗೊತ್ತಾ? ನಿನ್ನ ಫ್ರೆಂಡ್ ನಿನಗೆ ಮೋಸ ಮಾಡ್ದ, ಸಣ್ಣ ಗ್ಯಾಪಲ್ಲಿ ಯಾಮಾರಿಸ್ಬಿಟ್ಟ. ನೀನು ಓದಿ ಓದಿ ಎಕ್ಸಸೈಸ್ ಮಾಡಿ ಏನು ಪ್ರಯೋಜನ? ನಿನಗೆ ಅಡ್ಡಾರಿ ಗೊತ್ತಿಲ್ಲ, ಅಡ್ಡಾರಿ ನಾನು ತೋರಿಸ್ದೆ. ಈಗ ಈ ದುಡ್ಡೆಲ್ಲ ನಿಂದೆ. ನಮ್ಮಪ್ಪ ಪೊಲೀಸ್ ಅಯ್ಯ, ನಾನು ಎಸ್ಐ ಆಗ್ಬೇಕು ಅಂತ. ನೋಡ, ನೀನ್ ಪೊಲೀಸ್ ಆಗಿದ್ರು ಜೀವನ ಪೂರ್ತಿ ಇಷ್ಟೊಂದು ದುಡ್ಡು ಒಟ್ಟಿಗೆ ನೋಡಕ್ಕಾಗ್ತಿರ್ಲಿಲ್ಲ. ನಾನು ಎಸ್ಐ ಆಗ್ಬೇಕು ಅಂತ ನಮ್ಮಮ್ಮ ನನ್ನ ಹುಟ್ಟಿದಾಗ್ಲೇ ಕನ್ಸ್ಕೊಂಡಿದ್ರು. ನಮ್ಮ ಅಪ್ಪ ಅಮ್ಮನು ಕನ್ಸ್ಕೊಂಡಿದ್ರು, ಅದೆಲ್ಲ ಒಂದು ಟೈಮು. ನೋಡು, ಅಲ್ಲಿ ಕೂತ್ಕೊಂಡು ಊಟ ಮಾಡ್ತಿದ್ದಾನಲ್ಲ, ಅವ್ರ ಅಪ್ಪ ಅಮ್ಮ ಇಬ್ರು ಟೀಚರು. ಅವನ ಲವರು ಅವನ ಫ್ರೆಂಡ್ ಜೊತೆ ಎಸ್ಕೇಪ್ ಆದ್ಲು. ಅದೇ ಫೀಲಿಂಗಲ್ಲಿ ರೋಡಲ್ಲಿ ನಿಂತ್ಕೊಂಡು ಗಾಂಜಾ ಹೊಡಿತಿದ್ದ. ನಾನೇ ಕರ್ಕೊಂಡು ಬಂದು ಕೆಲಸ ಕೊಟ್ಟೆ. ಹುಡುಗಿನ ರೇಪ್ ಮಾಡೋದು ಒಂದು ಕೆಲಸನ? ರೇಪ್ ಮಾಡಿದ್ರೆ ಪೊಲೀಸ್ ಹತ್ರ ಹೋಗಲ್ಲ, ಒಂದ್ ತಪ್ಪು ಚಕ್ಕೆ ಇನ್ನೊಂದ್ ತಪ್ಪು ಮಾಡ್ಲೇಬೇಕು. ಆ ಹುಡುಗಿ ನನ್ ಲುಂಗಿ ಸುತ್ಕೊಂಡಿದ್ದೀನ ನಾನು ನೋಡಿ. ನೋಡ್ಬೇಡ, ಕಣ್ ಮುಚ್ಕೋ. ರೋಡಲ್ಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿದ್ರೆ ಕಣ್ ಮುಚ್ಕೊಂಡು ಹೋಗಲ್ವಾ? ಹಾಗೆ ಇದು ಇಂಥ ಕೆಲಸ ಮಾಡೋದಕ್ಕಿನ್ನ ಸಾಯೋದೆ. ಇದೇ ಕೆಲಸ ನಿಮ್ಮಪ್ಪನ ಹಾರ್ಟ್ ಟ್ರೀಟ್ಮೆಂಟ್ಗೆ ದುಡ್ಡಾಗಿರೋದು. ನನ್ ಮನ್ಸಿಗಿದು ಒಪ್ತಾ ಇಲ್ಲ. ಏ ಕೃಪಾ, ನಿಮ್ಮಪ್ಪನ ಆಪರೇಷನ್ಗೆ ದುಡ್ಡು ಬೇಕು ಅಂದಿಲ್ಲ. ಏಯ್, ಬೇಕಾದ್ರೆ ಡಾಕ್ಟರ್ ಕಾಲಿಗೆ ಬಿದ್ದು ನಮ್ಮ ಅಪ್ಪನ ಉಳಿಸ್ಕೋತೀನಿ ಕಣ. ಲೇ ದಯಾ, ಕೃಪಾ ಏನಾದ್ರು ಪೊಲೀಸ್ ಹೋದ್ರೆ? ಹೋಗಲ್ಲ. ಹೋಗಲ್ಲ ಅಂತ ಹೇಗೆ ಹೇಳ್ತೀಯ? ಕೃಪನ್ ಲುಂಗಿನೇ ಅವ್ರಿಗೆ ಸುತ್ತಿದ್ದು. ನಮ್ ದುಡ್ಡು ಅವನ ಮನೇಲಿದೆ, ಅದೇ ನಮ್ ಸೇಫ್ಟಿ ಲಾಕರ್. ಲೇ ದಯಾ, ನನಗೆ ಯಾಕೋ ಭಯ ಆಗ್ತಾ ಇದೆ. ಈ ಕೃಪನ್ನ ಮುಗಿಸ್ಲೇಬೇಕು. ಅವನ್ ನಮಗ್ ಬೇಕಾಗ್ತಾನೆ. ಈಗ ಅದೇ ಮೆಡಿಸನ್ಸ್ ಅನ್ನ ಕಂಟಿನ್ಯೂ ಡಾಕ್ಟರ್. ಆಯ್ತು ಸರ್. ಎಸ್, ನಮ್ ತಂದೆ ಅಂಜಿಯು ನಾಳೆ ಬೆಳಿಗ್ಗೆ 11 ಗಂಟೆಗೆ. ಆದ್ರೆ ದುಡ್ಡು? ದುಡ್ಡು ಕಟ್ ಆಯ್ತಲ್ಲ, ಅದಕ್ಕೆ ನಾಳೆ ಫಿಕ್ಸ್ ಮಾಡಿರೋದು. ಓಕೆ, ಕೃಪಾ. ಅಯ್ಯೋ ನೋಡು, ದುಡ್ಡು ಎಲ್ಲಿಂದ ಬಂತು? ಸತ್ಯ ಒಳ್ಳೆಯವರಣ್ಣ. ಅಂಕಲ್, ಕೃಪಾ ಕರೀತಿದ್ದಾನೆ, ಬನ್ನಿ ಅಂಕಲ್. ನಿಮ್ ಮಗ ನಮ್ಮಪ್ಪನ ಆಪರೇಷನ್ ಕೊಟ್ಟ ಭಿಕ್ಷೆ ದುಡ್ಡಿದು. ಸುಬ್ರಹ್ಮಣಿ ಸರ್, ಲೋಕಿ ರಿಲೀಸ್ ಆಗಿ 3 ದಿನಕ್ಕೆ ಅವನು ರಿಲೀಸ್ ಆಗಿದ್ದಾನೆ ಸರ್. ಈಗ ಅವನ ಆಕ್ಟಿವಿಟೀಸ್ ಏನು ಇಲ್ವಂತೆ ಸರ್. ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಶನ್. ವಾಟ್? ಓಕೆ ಸರ್. ಸರ್ ಸರ್, ಒಂದು ಅಡಿಷನಲ್ ಇನ್ಫಾರ್ಮೇಶನ್ ಸರ್. ಸುಬ್ರಹ್ಮಣ್ಯನ್ಗೊಬ್ಬ ತಮ್ಮ ಇದ್ದಾನಂತ ಸರ್, ಅವನು ಮಿಲಿಟರಿನಲ್ಲಿ ಕೆಲಸದಲ್ಲಿದ್ದಂತೆ. ಅವನ ಮೇಲೆ ಒಂದು ಕೇಸ್ ಇದೆ ಸರ್. ವಾಟ್ ಕೇಸ್? ರೇಪ್. ಕೇಶವ ರೇಪ್ ಮಾಡಿದ ಹುಡುಗಿಗೆ ವಯಸ್ಸೆಷ್ಟು ಸರ್? ಕೇಶವ ರೇಪ್ ಮಾಡಿದ ಹುಡುಗಿಗೆ ವಯಸ್ಸೆಷ್ಟು? 16 ಅಂತೆ ಸರ್. ಸರ್, ನಾನು ಕೇಶವ ನೋಡಬೇಕು ಸರ್. ವಾಟ್ ದ ಹೆಲ್ ಈಸ್ ಗೋಯಿಂಗ್ ಆನ್ ಹಿಯರ್ ಸರ್? ವಾಟ್ ಈಸ್ ಗೋಯಿಂಗ್ ಆನ್ ಹಿಯರ್ ಸರ್? ನಾನು ಕೇಶವ ನೋಡಬೇಕು ಸರ್. ವೆನ್ ಆರ್ ಯು ಗೋಯಿಂಗ್ ಟು ಕ್ಯಾಚ್ ದೆಮ್? ವಿ ಆರ್ ಟ್ರೈಯಿಂಗ್ ಸರ್. ವೆನ್? ಯಾವಾಗ? ಯಾವಾಗ ಹಿಡಿತೀರಿ?
We are trying, sir. Loki friend ke udvat kudlittu, sir. Please shut up, Satya. Loki friend ke udvat kudlittu, sir. You just shut up. Sir, Jankin rap madadanu udvat kudlittu. You just shut up and mind your business. Sir, nan Keshu nodbe. I just said mind your business. This is my business, sir. How dare you talk to me like this? Kirti, sir, kick him out. Sir. Sir, sir. Keshun photo kalse keli, sir. Please, sir. Keshun photo kalse keli. You scoundrel. Listen to me. Sir, hegadru madavaru nidiyana, sir. You get lost. Sir, aa en makkalana rape madadavaru nidiyana, sir. Neen hidiyok saadhya illa. You are just a training. Sari, agadru nive hidiri. What? Howdu, sir. Hidi banne. Banne. Satya. Oh, I will suspend you. Avarna hidu bandu nan suspend maadi, sir. My foot. ಎಸ್ಐ ಕಲಾವತಿ ಮಾತಾಡ್ತಾ ಇದ್ದೀನಿ ಸರ್. ನಾನು ಈಗ ತಾನೇ ಪ್ರಿಯಾ ಹತ್ರ ಮಾತಾಡಿದೆ. ಅವಳು ಮೂರು ಜನ ಕಿಡ್ನಾಪರ್ಸ್ ಯಾರು ಅಂತ ಗುರುತಿಸಿದಾಳೆ. ಅದರಲ್ಲಿ ಒಬ್ಬನಿಗೆ ಉದ್ದ ಕೂದಲಿದೆಯಂತೆ, ಇನ್ನೊಬ್ಬ ಕನ್ನಡಕ ಹಾಕೊಂಡು ಕುಂಕುಮ ಹಚ್ಕೊಂತಾನಂತೆ, ಇನ್ನೊಬ್ಬ ಕುಂಟ ಅಂತೆ ಸರ್. ಸರಿ ಸರಿ ಸರಿ, ಓಕೆ ಓಕೆ ಓಕೆ. ಯೂಟನ್ ತಗೋ ಕೃಪಾ. ನಿಮ್ಮ ತಂದೆ ಹೇಗಿದ್ದಾರೆ? ನಾನು ತಪ್ಪು ಮಾಡಿಬಿಟ್ಟೆ ಸತ್ಯ. ನಮ್ಮ ತಂದೆ ಆಪರೇಷನ್ಗೆ ಅಂತ ಹೇಳಿ ದುಡ್ಡು ಕೊಟ್ಟಿದ್ದಂತೆ. ಅದೇ ಕೋಪದಲ್ಲಿ ನಿಮ್ಮ ಬ್ಯಾಗಿಂದ 50,000 ರೂಪಾಯಿ ತೆಗೆದು ಸತ್ಯನ ತಂದೆ ಕೊಟ್ಬಿಟ್ಟೆ. ಅದು ನಿನ್ನ ದುಡ್ಡು, ನೀ ಕೊಟ್ಟಿದ್ಯಾ? ಅಲ್ಲ, ಅದು ನನ್ನ ದುಡ್ಡಲ್ಲ. ಆ ದುಡ್ಡನ್ನು ಮತ್ತೆ ನಾನು ವಾಪಸ್ ಕೊಡ್ತೀನಿ. ಲೋಕಿ, ರೈಟಿ ತಗೋ. ನಿಲ್ಸು, ಇಲ್ಲೇ ನಿಲ್ಸು. ದಯ, ನಾನು ಪೊಲೀಸ್ ಹತ್ರೆಲ್ಲ ಹೋಗಲ್ಲ. ನನಗೆ ತುಂಬ ಟೆನ್ಷನ್ ಆಗ್ತಿದೆ. ನಮ್ಮ ಮನೇಲಿರೋ ದುಡ್ಡನ್ನು ಯಾವಾಗ ತೊಗೊಳಕ್ಕೆ ಹೇಳು? ನಿಮ್ಮ ಮನೇಲಿ ಯಾರಿದ್ದಾರೆ? ಯಾರೂ ಇಲ್ಲ. ನೀವು ಹಿಂದೆ ಬಾಗಿಲು ಬಂದು ನಿಂತ್ಕೊಂಡಿರಿ, ನಾನು ಬ್ಯಾಗ್ ತಂದು ಕೊಡ್ತೀನಿ. ನಾನು ಬೇರೆ ಗಾಡಿ ತೊಗೊಂಡು ಬರ್ತೀನಿ, ಅದ್ರಲ್ಲಿ ಹೋಗೋಣ. ಚಪ್ಪೆ, ಫೋನ್ ಮಾಡು. ಬವ, ಭೂಪತಿ ಮಾತಾಡ್ತಿರೋದು. ಗಾಡಿ ರೆಡಿನಾ? ಮೆಟಡರ್ ತಾನೇ, ಡ್ರೈವರ್ ನಮ್ಮ ಹತ್ರನೇ ಇದ್ದಾನೆ. ಹಾಂ, ನನ್ನನ್ನು ಯಾರಾದ್ರೂ ಹುಡ್ಕೊಂಡು ಬಂದಿದ್ದೀರಾ? ಹಾಂ, ಇಲ್ಲಪ್ಪ, ಯಾರು ಬಂದಿಲ್ಲ. ನೀನು ಸ್ವಲ್ಪ ಬೇಗ ಬಾ. ದಯಾ,
ನನ್ನ ಬಿಸ್ನೆಸ್ ಡಿಸೆಂಟಾಗಿ ನಡೀತಾ ಇದೆ ಅಂತ ಅದರಲ್ಲಿ ನಾನು ಯಾಕೆ ನಿಮ್ಮ ಪ್ರಾಬ್ಲಮ್ ಅಲ್ಲಿ ತಲೆ ತೋರಿಸ್ಲಿ. ಲೋಕಿ, ದಯವಿಟ್ಟು ಬೇರೆ ಎಲ್ಲಾದ್ರೂ ಜಾಗ ನೋಡ್ಕೊಪ್ಪ. ನನ್ನ ಪರಿಸ್ಥಿತಿ ನಿನಗೇನಾದ್ರೂ ಬಂದಿದ್ರೆ ನೀನೇನೋ ಮಾಡ್ತಾ ಇದ್ದೆ, ಸ್ವಲ್ಪ ಯೋಚನೆ ಮಾಡೋ. ಒಪ್ಕೊಳ್ತೀನಪ್ಪ, ಆದ್ರೆ ನನ್ನ ಹತ್ರ 10 ಜನ ಹುಡುಗರಿದ್ದಾರೆ, ನಾಳೆ ದಿವಸ ಹೆಚ್ಚು ಕಡಿಮೆ ಆದ್ರೆ ಪಾಪ ಅವ್ರ ಗತಿ. ನನ್ನ ನಂಬ್ಕೊಂಡು 10 ಜನ ಇದಾರಪ್ಪ. ಲೋಕಿ, ಎಣ್ಣೆ ಏನಾದ್ರು ಹೊಡಿತೀಯನಾ? ಒರಿಜಿನಲ್ ಹೊರಗಡೆ ತರಿಸ್ತೀನಿ. ರಾತ್ರಿಗೆ ನಮ್ಗೊಂದು ಆಟೋ ಬೇಕು. ಆಮೇಲೆ ಬೇರೆ ಏನಾದ್ರು ಬೇಕಾ? ಅದೆಲ್ಲ ಏನ್ ಬೇಕಾಗಿಲ್ಲ, ಬಾ. ನೀನ್ ಸ್ವಲ್ಪ ಹೊತ್ತು ಹೊರಗೋಗು, ನಾವು ಮಾತಾಡ್ಬೇಕು. ಆಯ್ತಪ್ಪ. ಲೋಕಿ, ಏನ್ ನಡೀತಾ ಇದೆ ಇಲ್ಲಿ? ಎಲ್ಲೋದ್ರು ಪೊಲೀಸ್ ನಮ್ಮ ವಾಸನೆ ಕಂಡಿಡಿತಿದ್ದಾರೆ. ಯಾಕೋ ನಮ್ಮ ಪ್ಲಾನ್ ಎಲ್ಲ ಮಿಸ್ ಹೊಡಿತಾ ಇದೆ. ಯಾರೋ ನಮ್ಮ ಬಗ್ಗೆ ಪೊಲೀಸ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ಇದೆಲ್ಲ ಹೇಗ್ ನಡೀತಾ ಇದೆ? ಹೇಗಂತ ಗೊತ್ತಿಲ್ಲ, ಆದ್ರೆ ಯಾರು ಅಂತ ಗೊತ್ತು. ಯಾರದು? ಸತ್ಯ. ಚಪ್ಪೆ ಸಾಯುವಾಗ ಪೊಲೀಸರ ಜೊತೆ ಸತ್ಯನ್ ನೋಡಿದೆ. ಸತ್ಯನ್ ಕೈಯಲ್ಲಿ ಗನ್ನಿತ್ತು. ಸತ್ಯನ್ ಕೈಯಲ್ಲಿ ಗನ್ನಿತ್ತ? ಹಾಗಾದ್ರೆ ನಮ್ ನಾಲ್ಕು ಜನ ಅವ್ನು ಸಾಯಿಸ್ಬಿಡ್ತಾನೆ. ನಮ್ಮನ್ನ ಎತ್ತದ ಮೇಲೇನೆ ಅವ್ನು ನಿದ್ದೆ ಮಾಡೋದು. ಅಯ್ಯೋ, ಈಗ ಹತ್ರ ಏನ್ ಪ್ರಯೋಜನ? ಮುಂದೇನ್ ಮಾಡ್ಬೇಕು ಅದ್ರ ಬಗ್ಗೆ ಯೋಚನೆ ಮಾಡೋಣ. ನಮ್ ಕೆಲ್ಸ ಎಲ್ಲ ಮುಗ್ದಿದೆ, ದುಡ್ಡು ತಗೊಂಡು ಎಸ್ಕೇಪ್ ಆಗ ದಾರಿ ನೋಡೋಣ. ಅಕಸ್ಮಾತ್ ಆಗಿಲ್ವಾ ಹೊಡೆದಾಡೋಣ, ಕೊನೆವರೆಗೂ ಫೈಟ್ ಮಾಡೋಣ. ನಮ್ ಸಾವು ಸತ್ಯನ ಕೈಲೆ ಬರ್ದಿದ್ರೆ ಸಾಯೋಣ. ನೀವು ಸಾಯಲ್ಲ, ಸತ್ಯ ಗೆದ್ದು ಬಿಡ್ತಾನೆ ಕೃಪಾ. ಈ ಸಲ ಈ ಕೃಪಾ ಸೋಲಲ್ಲ. ಸತ್ಯನ ಕೈಲಿ ಗನ್ ಇದೆ ಕೃಪಾ. ನನ್ನ ಕೈಗೂ ಒಂದು ಗನ್ ಕೊಡು. ಇಲ್ಲಿ ನೋಡೆ, ಜಾಗ ಇಷ್ಟೇ ಇರೋದು. ಇಲ್ಲಿ ಮಲ್ಕೊಂಡ್ರೆ ಆಯ್ತು, ಮಧ್ಯ ಎಲ್ಲೂ ಇಳೆ ಕಾಯಕಿಲ್ಲ. ಬಿಹಾರಕ್ಕೆ ಹೋಗಕ್ಕೆ 3 ದಿನ ಆಗುತ್ತೆ. ಏನೇನು ತಿನ್ಬೇಡಿ, ತಿನ್ನೋದಿದ್ರೆ ಲೆಟ್ರಿನ್ ಬರ್ದೇ ಇದಂಗೆ ತಿನ್ನಿ. ಒಂದ ಮಾಡ್ಬೇಕು ಅಂದ್ರೆ ಈ ಟ್ಯೂಬ್ ಯೂಸ್ ಮಾಡಿ, ಎಲ್ಲ ಕೆಳಗೆ ಹೋಗ್ಬಿಡುತ್ತೆ. ಸರಿನಾ? ನಾಳೆ ಎಷ್ಟು ಗಂಟೆಗೆ ಬರುತ್ತೆ ಗಾಡಿ? ಕರೆಕ್ಟ್ ಆಗಿ 3:30 ನೀವು ಹೇಳಿದ ಜಾಗಕ್ಕೆ ಬರ್ತದೆ. ಲೇ ದಯಾ, ನಾವು 4 ಜನ ಇದೀವಿ, ಇಬ್ಬರಿಗೆ ಜಾಗ ಇದೆ. ದಯಾ ದಯಾ, ನಿನ್ನೆ ಕೇಳ್ತಾ ಇರೋದು. ಟಾಯ್ಲೆಟ್ ಅಲ್ಲಿದೆ, ಹಿಂದೆ ಅದೇ. ದಯಾ ಭಾರಿ ನಗ್ತಾವನೆ, ಅವನ ನಗು ನಾವು ನಿಲ್ಲಿಸ್ಬೇಕು, ಇಲ್ಲಾಂದ್ರೆ ನಮಗೆ ಸಾವು ಗ್ಯಾರಂಟಿ. ಇವತ್ತು ರಾತ್ರಿ ಪುಟ್ಟಣ್ಣನ ಪಾರ್ಟಿಲಿ ದಯಾಗೆ ಗುಂಡೆಟ್ ತಿನ್ಸಿ ಅವನ್ ಸಾಯೋವರೆಗೂ ನೀನ್ ಸುಡ್ಬೇಕು. ಅರಿ ಬೇಡ. ತಗಿಟ 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 ತಗಿಟ
ನಾನೇನ್ ದ್ರೋಹ ಮಾಡಿದ್ದೆ? ನನ್ನ ಚೆನ್ನಾಗಿ ನೋಡ್ಕೋತೀಯ ಅಂತ ತಾನೆ ನಮ್ಮನ್ನ ನಿನ್ನ ಹತ್ರ ಕಳಿಸಿದ್ದು. ನಾನು ನಿನ್ನ ನಂಬಿ ಬಂದೆ, ನೀನ್ ನನ್ನ ಬೆನ್ಗೆ ಚೂರಿ ಹಾಕಕ್ ಬಂದ್ಬಿಟ್ಟೆ. ಅವನೇನ್ ನೋಡ್ತೀಯ, ನಿನ್ನ ಹತ್ರ ಇದ್ ಹುಡುಗಾನೆ, ಅವನು ಸಂಪಾದನೆ ಮಾಡ್ಬೇಕಲ್ಲ. ದಯಾ ಭಯ ಭಯ ಅಂತ ಅಳ್ತಾ ಇತ್ತು ನನ್ನನ್ನ. ದಯೆ ಇಲ್ದೇನೆ ಹೊಡೆದು ಬಿಟ್ಟಿಯಲ್ಲೋ, ಹೊಡೆದು ಬಿಟ್ಟಿಯಲ್ಲೋ. ಯ
ಯಾವ ಗಾಡಿಲಿ ಹೋದ್ರೆ ಸೇಫ್ ಆಗಿ ತಲುಪೋದು? ಯಾವ ಗಾಡಿಲಿ ಹೋಗೋದು ಅನ್ನೋದು ಮುಖ್ಯ ಅಲ್ಲ, ಹೇಗೆ ಹೋಗ್ತೀವಿ ಅನ್ನೋದು ಮುಖ್ಯ. ಸ್ಟ್ರೈಟ್ ಆಗಿ ಹೊಡಿ. ಯಾರೇ ನೀನು? ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗೋ ಟೈಮ್ನಲ್ಲಿ ಸೆಂಟ್ರಲ್ ರೋಡಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟೋಗಿದೆ, ಬುದ್ಧಿ ಇಲ್ವ ನಿನಗೆ? ತೆಗೆಯ ಗಾಡಿ ಮಕ್ಕ, ಏನು ಹೊಟ್ಟೆ ತೆಗೆಯ ಗಾಡಿ. ಪ್ಯಾಂಟ್ ಚೇಂಜ್ ಮಾಡಲಿಲ್ವಾ? ತುಂಬ ಟೈಟ್ ಆಗಿದೆ. ಸರಿ ಬಿಸಾಕು. ಇದನ್ನೇ ಫೋನ್ ಮಾತಾಡಬೇಕು. ನನಗೆ ಭಯ ಆಗ್ತಿದೆ ಸತ್ಯ. ನಾವು ಮತ್ತೆ ಫೇಲ್ ಆಗ್ತಿವೇನೋ. ಆ ಎರಡು ಹುಡುಗಿರಿಗೆ ಏನಾದರೂ ಆದರೆ? ಆಗೋಲ್ಲ ಸರ್. ಈ ಹುಡುಗಿರನ್ನ ಕಾಪಾಡೋಣ, ಇಲ್ಲ ಅಲ್ಲೇ ಸಾಯೋಣ. ಫೋನ್ ತಗೊಳ್ಳಿ ಸರ್. ಹಲೋ ಹಲೋ, ಸರ್ ಲೈನ್ ಕಟ್ ಆಯ್ತು ಸರ್. ಕ್ಲೋಸರ್ ಟು ರೈಲ್ವೆ ಟ್ರ್ಯಾಕ್, ದೆನ್ ಕವರ್ ದ ಲೊಕೇಶನ್ ಕ್ವಿಕ್. ಓಕೆ ಓಕೆ. ವಾಟ್ ದೇ ಆರ್ ಸೇಯಿಂಗ್ ಸರ್, ಕಾಲರ್ ಯಾರು ಅಂತ ನಮ್ಮವರು ಟ್ರೇಸ್ ಮಾಡಿದ್ದಾರೆ. ಯು ಡೋಂಟ್ ವರಿ ಸರ್, ಅವರು ಯಶವಂತಪುರದ ರೈಲ್ವೆ ಸ್ಟೇಷನ್ ಅಕ್ಕಪಕ್ಕದಲ್ಲೇ ಇದ್ದಾರೆ ಅಂತ ನಮಗೆ ಖಚಿತ ಮಾಹಿತಿ ಸಿಕ್ಕಿದೆ ಸರ್. ಗುಡ್, ಮೇಕ್ ಇಟ್ ಫಾಸ್ಟ್. ಐ ಜಿ ಹಿಯಾ. ಐ ಜಿ, ನಾನು ಹೇಳೋದನ್ನ ಗಮನ ಇಟ್ಟು ಕೇಳು. ಈ ಸಿಟಿ ತುಂಬಾ ಹುಡುಕಾಡಿದ್ರು ನಾವು ನಿಮ್ಗೆ ಸಿಗಲ್ಲ. ಫುಲ್ ಸಿಟಿ ಕವರ್ ಮಾಡಿದ್ರು ನಾವು ಸಿಗಲ್ಲ. ಒಂದ್ ವೇಳೆ ಸಿಕ್ಕಿದ್ರೆ ನಮ್ ಹೆಣಗಳು ಸಿಗಬಹುದು. ನನ್ ಹೆಣದ ಪಕ್ಕದಲ್ಲಿ ನಿಮ್ಮಿಬ್ಬರು ಮಕ್ಕಳ ಹೆಣನು ಬಿದ್ದಿರುತ್ತೆ. ನಮ್ಮನ್ನ ಹಿಡಿಯೋ ಐಡಿಯಾ ಬಿಟ್ಟು ಕರೆಕ್ಟ್ ಆಗಿ 5 ಗಂಟೆಗೆ 10 ಲಕ್ಷ ರೂಪಾಯಿ ತಗೊಂಡು ತುಮಕೂರು ರೋಡ್ ನಲ್ಲಿ 8ನೇ ಮೈಲಿ ಕಲ್ಲಿದೆ. ಅದ್ರ ರೈಟ್ ಸೈಡಿಗೆ ಬಂದ್ರೆ ಒಂದ್ ಮಣ್ಣು ರೋಡ್ ಸಿಗುತ್ತೆ, ಅಲ್ಲಿಗೆ ಬಾ. ಮತ್ತೆ ಒಂದು ಜ್ಞಾಪಕ ಇಟ್ಕೋ, ನಮ್ಮನ್ನ ಹಿಡಿಬೇಕು ಅನ್ನೋ ಆಸೆ ನಿನಗಿದ್ರೆ ನಿನ್ ಮಕ್ಕಳಿಗೆ 2 ಜೊತೆ ಬಟ್ಟೆ 2 ಹೂವಿನಾರ ತಗೊಂಡು ಬಾ. ಸರ್ ನೀವು ಧೈರ್ಯ ತಂದ್ಕೊಳ್ಳಿ ಸರ್, ಪ್ಲೀಸ್ ಸರ್. ಹೌ ಕೆನ್ ಐ, ನನ್ನ ಮಕ್ಕಳನ್ನ ಹೇಗೆ ಕಾಪಾಡ್ಕೊಳ್ಳೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಎಕ್ಸ್ಕ್ಯೂಸ್ ಮೀ ಸರ್, ಐ ಹ್ಯಾವ್ ಅ ಸ್ಮಾಲ್ ಡೌಟ್. ಹಲೋ, ಕ್ಯಾನ್ ಯು ಹೋಲ್ಡ್ ಫಾರ್ ಸಮ್ ಟೈಮ್? ಐ ನೋ ವಾಟ್ ಟು ಡು, ಗೋ ಔಟ್ ಸೈಡ್, ಗೋ. ಸರ್ ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಓಹ್, ನಮ್ಮನೆಲ್ಲ ಇದೆ, ಯೋಚನೆ ಮಾಡ್ತೀನಿ.
ನಾವಲ್ಲಿ ಹೋಗಕ್ಕಾಗಲ್ಲ. ಪೊಲೀಸರು ನಮ್ಮಿಂದೆ ಬಿದ್ದಿದ್ದಾರೆ. ನಾವೆಲ್ಲಿದ್ದೀವೋ ಅಲ್ಲಿಗೆ ತರಿಸ್ಕೋಬೇಕು. ಕೃಪಾ, ನಿನ್ನ ಸ್ನೇಹಿತರಲ್ಲಿ ಯಾರೋ ಸಾಧು? ಸಾಧು ಅಂದ್ರೆ ಬುದ್ಧಿ ಕಮ್ಮಿ ಇರೋನು. ಅದೇ ಗುಬ್ಬಿ, ಅವನು ಬ್ಯಾಗ್ ತಗೊಂಬರ ಕೇಳು. ಅವನಿಗೆ ಬ್ಯಾಗ್ ತಗೊಂಡು ಬಂತ ಹೇಗೆ ಹೇಳಿ? ಅದನ್ನ ನೀನು ಯೋಚನೆ ಮಾಡು. ಇಷ್ಟೆಲ್ಲ ಆಸೆ ಇಟ್ಕೊಂಡು ಕೃಪಾನ್ ಬೆಳೆಸಿದ್ವಿ. ಇವನ್ ವಿಷ ಇವ್ರ ಕಿವಿಗೆ ಏನಾರು ಬಿದ್ರೆ ಹಾಗೆ ಜೀವ ಬಿಟ್ಬಿಡ್ತಾರ ಕಣೆ. ಇಲ್ಲಿ ಯಾರಮ್ಮ ಉತ್ತರ? ನಾನು ನಿಮಗೆ ಫೋನಿಗೆ ತಗೊಳ್ಳಿ. ಹಲೋ ಅಣ್ಣ, ಎಲ್ಲಿದ್ಯಾ ಅಣ್ಣ? ಮನೆಗೆ ಯಾಕೆ ಹೋಗ್ಬೇಕು? ಆ ಬ್ಯಾಗಲ್ಲಿ ಏನಿದೆ? ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಅಣ್ಣ. ಗುಬ್ಬಿ, ಆ ಬ್ಯಾಗಲ್ಲಿ ಏನಿದೆ ಅಂತ ಕೇಳಿದ್ರೆ ನಾನು ಏನ್ ಹೇಳಲಿ? ಸರಿ, ಆ ದುಡ್ಡು ಕೊಟ್ಬಿಟ್ಟು ನೀನ್ ಗುಬ್ಬಿ ಜೊತೆ ಬಂದ್ಬಿಡ್ಬೇಕು. ಗುಬ್ಬಿನ ಎಲ್ಲಿ ಕಳಿಸ್ಬೇಕು? ಸರಿ ಸರಿ, ಅಪ್ಪ ಮಲ್ಗಿದ್ದಾರೆ. ಕೃಪಾ ಇಲ್ಲಿ ಉತ್ತರ. ಯಾಕೆ ಸತ್ಯ? ಮೊದ್ಲು ಕೃಪಾ ಇಲ್ಲಿ ಅಂತ ಹೇಳು. ಯಾಕೆ ರೂಪನ್ ಕೇಳ್ತಾ ಇದ್ಯಾ? ಯಾಕ ಮಕ್ಕಳನ್ನ ಕಾಪಾಡ್ಬೇಕು. ಕೃಪಾ ಇರೋ ಗ್ಯಾಂಗ್ ನವರಿಂದ ಆ ಎರಡು ಹೆಣ್ಮಕ್ಳನ್ನ ಕಾಪಾಡ್ಬೇಕು. ಸತ್ಯ ಏನ್ ಹೇಳ್ತಿದ್ಯಾ? ತಪ್ಪು ಮಾಡ್ಬಿಟ್ಟ ಉತ್ತರ, ನಮ್ ಕೃಪಾ ತಪ್ಪು ದಾರಿ ಹಿಡಿದ್ಬಿಟ್ಟ. ಕೃಪಣ್ಣಂಗೆ ಏನಾದ್ರು ಆಗುತ್ತಾ ಸತ್ಯ? ಆ ಹುಡುಗಿರ್ಗೇನು ಆಗ್ಬಾರ್ದು ಉತ್ತರ. ಸತ್ಯ, ನನ್ನ ಅಣ್ಣ ನಿನ್ ಫ್ರೆಂಡ್, ಅವನ್ನ ಹೇಗಾದ್ರೂ ಕಾಪಾಡ. ಗೊತ್ತಿಲ್ಲ ಉತ್ತರ, ಆ ಹೆಣ್ಮಕ್ಳಿಗೇನು ಆಗ್ಬಾರ್ದು. ಏನಾದ್ರೂ ಆದ್ರೆ ನನ್ ಫ್ರೆಂಡ್ ಆಗಿರೋದಿಲ್ಲ, ಪೊಲೀಸ್ ಆಗ್ಬಿಡ್ತೀನಿ. ಈಗ ನೀನು ಯಾರ ಜೊತೆ ಮಾತಾಡ್ತಿದ್ದೆ? ಫ್ರೆಂಡ್, ನನ್ ಫ್ರೆಂಡ್, ಕ್ಲಾಸ್ಮೇಟ್. ಈಗ ಸೆಲ್ಲು ಪೀಣ್ಯ ರೇಂಜ್ ಅಲ್ಲಿದೆ ಸರ್. ಐ ಜಿ ಮನೆ ಕಾಲ್ ಬಂದಿತ್ತು, ಅವ್ರ ಮಗಳು ಮೊಬೈಲ್ ಇಂದ. ಹೌದು ಸರ್, 9845096243. ಎಸ್ ಸರ್. ಸೆಲ್ಲು ಪೀಣ್ಯ ರೇಂಜ್ ನಲ್ಲಿ. ಓಕೆ ಸರ್. ಈಗ 8th mile, ನೆಕ್ಸ್ಟ್ ನೆಲ್ಮಂಗ್ಲ, ಅದಾದ್ಮೇಲೆ ನೆಕ್ಸ್ಟ್ ಸರ್. ಸರ್, ಈಗ ಸೆಲ್ಲು ಅರಸಿನಕುಟ್ಟೆ ರೇಂಜ್ ಅಲ್ಲಿದೆ ಸರ್. ನೆಕ್ಸ್ಟ್ ನೆಲ್ಮಂಗ್ಲ, ಆಮೇಲೆ ಇಟ್ಸ್ ಆಬ್ವಿಯಸ್. ಗೊತ್ತಾಗ್ಲಿಲ್ವಾ, ಹಿಂದಿನ ಎರಡು ಕೇಸ್ನಲ್ಲೂ ಫೋನ್ ಮಾಡಿ ಸ್ವಿಚ್ ಆಫ್ ಮಾಡಿದ್ರು, ಆದರೆ ಈ ಸಲ ಆನ್ನಲ್ಲಿ ಇಟ್ಟಿದ್ದಾರೆ. ಯಾಕೆ? ಯಾಕೆ ಅಂದರೆ ಫೋನ್ ಆನಲ್ಲಿ ಇಟ್ಟಿದ್ರೆ ಪೊಲೀಸರು ಲೊಕೇಶನ್ ಟ್ರೇಸ್ ಮಾಡ್ತಾರೆ, ಯಾವ ಟವರು ಅಂತ ಗುರುತು ಹಿಡಿತಾರೆ, ಆಮೇಲೆ ಅದೇ ರೇಂಜ್ನಲ್ಲಿ ಫಾಲೋ ಮಾಡ್ತಾರೆ. ಪೊಲೀಸ್ನ ಅವರು ಫಾಲೋ ಮಾಡೋಕ್ಕೆ ಯಾಕೆ ಬಿಟ್ಟಿದ್ದಾರೆ? ಫಾಲೋ ಮಾಡೋರ್ನ ದಾರಿ ತಪ್ಪಿಸೋದಕ್ಕೆ. ದಾಟ್ಸ್ ಇಟ್. ಯಾಕೆ ಅವ್ರು ಐ ಜಿ ಮಕ್ಕಳನ್ನ ಕಿಡ್ನಾಪ್ ಮಾಡಿದ್ರು? ಹಣಕ್ಕೋಸ್ಕರ ಅಲ್ಲ, ಇಡೀ ಪೊಲೀಸ್ ಫೋರ್ಸ್ನೇ ಒಂದು ಕಡೆ ತಿರುಗಿಸೋಕ್ಕೆ, ಡೈವರ್ಟ್ ಮಾಡೋಕ್ಕೆ, ಮೊಬೈಲ್ ತೋರಿಸೋ ರೂಟ್ಗೆ ಎಲ್ಲರನ್ನೂ ಫಾಲೋ ಮಾಡಿಸಿ ಬೇರೆ ರೂಟಿಂದ ಎಸ್ಕೇಪ್ ಆಗೋಕ್ಕೆ. ನೋಡಿ, ನಾವೆಲ್ಲ ತುಮಕೂರು ಕಡೆ ಹೋಗ್ತಾ ಇದ್ದೀವಿ, ಹಾಗಾದರೆ ದೇವನಹಳ್ಳಿ, ಕನಕಪುರ, ಮಾಗಡಿ ರೋಡ್ ಎಲ್ಲ ರೂಟು ಫ್ರೀ. ಸತ್ಯ ಅಲ್ಲಿ? ಗೊತ್ತಿಲ್ಲ ಸರ್. ಸಚಿನ್ ಫೋನ್ ಮಾಡಿ. ಓಕೆ. ಸರ್, ರಿಂಗ್ ಆಗ್ತಿದೆ, ರಿಸೀವ್ ಮಾಡ್ತಿಲ್ಲ. ರಿಸೀವ್ ಮಾಡ್ತಾರೆ? ಛೇ, ಎಲ್ಲೋದ ಅವನು. ಈ ಸಲ ರ್ಯಾನ್ಸಮ್ ಕೇಳಿದ್ದು ಹೊಸ ವಾಯ್ಸ್, ಅದನ್ನ ಸತ್ಯ ಐಡೆಂಟಿಫೈ ಮಾಡೋದ್ನ? ಗೊತ್ತಿಲ್ಲ ಸರ್. ಗೊತ್ತಿಲ್ಲ? ನೋ. ಸತ್ಯನ್ ಮೊಬೈಲ್ ಟ್ರೇಸ್ ಮಾಡಕ್ಕೆ ಹೇಳಿ.
ಸರ್ ಸತ್ಯನ್ ಸೆಲ್ಲು ಕೆಂಗೇರಿ ರೇಂಜ್ ಅಲ್ಲಿದೆ ಸರ್. ಕಮ್ ಆನ್ ಲೆಟ್ಸ್ ಗೋ ಲೆಟ್ಸ್ ಫಾಲೋ ಸತ್ಯ. ಏನೇನ್ ಹತ್ತಿ ಹೋಗ್ಬೇಕು. ಏ ಕೃಪಾ, ಕೃಪಾ ಏನೋ ಮಾಡ್ತಿದ್ಯಾ? ಬಂದ ಅಂತ ನೋಡ್ಕೊಂಡ್ ಬರ್ತೀವಿ. ತಪ್ಪಿಸ್ಕೊಳಕ್ ಬಂದಿದ್ದೀವಿ, ತಪ್ಪು ಮಾಡಕ್ಕಲ್ಲ. ನಿನ್ ಸಿಸ್ಟರ್ ಅಲ್ವಾ? ಕೃಪಾ, ನಾನು ಹೋಗ್ತೀನಿ.
ಇಲ್ಲೇ ಹುಡುಗಿನ ನೋಡ್ಕೊ. ಕೃಪಾ, ಏನ್ರಿಯ ನೀನ್ ಈ ಕಡೆ ಹೋಗು, ಗುಬಿ ಬಂದ ತಕ್ಷಣ ದುಡ್ಡು ಇಸ್ಕೊಂಡು ಅಲ್ಲೇ ಇರು, ನಾನು ವಿಷಯ ನೋಡಿದ ತಕ್ಷಣ ಇಲ್ಲಿಗೆ ಬಾ, ಅದೇ ನಿನ್ ಸಿಗ್ನಲ್ಲು. ಸರಿ. ಮೊಟ್ಟೆ, ಕೃಪನ್ ಕಡೆ ಬಂದಾಯ್ತು, ನಾನು ದುಡ್ಡು ತಗೊಂಡು ವಿಷಲ್ ಹೊಡಿತೀನಿ, ಕೃಪಾ ಬಂದ ತಕ್ಷಣ ಶೂಟ್ ಮಾಡ್ಸಾಯ್ತು. ಕೃಪಾ ಯಾಕೆ ಬರ ಕೇಳ್ದ? ನಾನು ಪ್ರಶ್ನೆ ಕೇಳ್ತಾನೆ ಇದ್ದೀನಿ, ನೀವು ಒಂದಕ್ಕೂ ಉತ್ತರನೇ ಕೊಡ್ತಿಲ್ಲ. ನಾನು ಮನೇಲಿ ಸೀರಿಯಲ್ ನೋಡ್ತಾ ಕೂತಿರ್ತಿದ್ದೆ, ಬಿಸ್ತಲ್ಲಿ ತಲೆ ಸುಟ್ಟು ಹೋಗ್ತಾ ಇದೆ. ಬಾಣ ಹೋಗೋಣ, ಇಷ್ಟಿಗೆ ಒಂಥರ ಹಿಂಸೆ, ನೀನು ಹೋಗೋ ಅಣ್ಣ. ಬಾಣ ನಾನು ಬರಲ್ಲ, ನೀನು ಹೋಗೋ. ಸರ್, KS04 ಯಶವಂತಪುರ RTO ಸರ್. ಹೇ ನಿಲ್ಸು, ನಿಲ್ಸು, ಎಲ್ಲಿಂದ ಬರ್ತಾ ಇದೀಯಾ? ಪಕ್ಕದಲ್ಲಿರೋ ಕಬ್ಬನ್ ಗದ್ದೆಯಿಂದ ಸರ್. ಎಲ್ಲಿ ಪಿಕಪ್ ಮಾಡಿದೆ? ಯಶವಂತಪುರ ಪೊಲೀಸ್ ಕಾಲೋನಿಯಿಂದ. ಓ ಮೈ ಗಾಡ್, ಕಮ್ ಆನ್ ಕಮ್ ಆನ್ ಕಮ್ ಆನ್, ಹತ್ತಿ ಹತ್ತಿ ಅಣ್ಣ. ಅಣ್ಣ, ಅಣ್ಣ, ಮಾಮಾ, ಉತ್ತರ ಇಲ್ಲಿ, ಉತ್ತರ ಇಲ್ಲಿ, ಅಲ್ಲೇ. ನನ್ನ ಕೈಯಿಂದ ತಪ್ಪಿಸ್ಕೊಂಡಿದ್ದು ಹುಡುಗಿ ಅಂದ್ರೆ ನೀನೊಬ್ಳೆ. ಕೃಪಣ್ಣನ್ ನೋಡ್ಬೇಕ, ಜೀವಂತವಾಗಿ ನೋಡ್ಬೇಕಾ, ಜೀವ ಹೋದ್ಮೇಲೆ ನೋಡ್ಬೇಕ? ಈಗ ಕರಿತೀನಿ ನೋಡು.
ನಾನು ಕ್ರಿಮಿನಲ್ ಆಗಿರೋದು, ಅವನಿಂದ ಕಡೆ ನಾನು ಓಡ್ತಾ ಇರೋದು, ಅವನಿಂದ ಕಡೆ ನನ್ನ ಕೈಗೆ ಗನ್ ಬಂದಿರೋದು, ಅವನನ್ನು ಹೋಗಿ ಹೋಗಿ ನೀನು ನೋವು ಅವನ ಬಗ್ಗೆ ಏನಾದ್ರೂ ಬಗ್ಗೆ ನಿನಗ್ ಗೊತ್ತಿಲ್ಲ ಅಣ್ಣ. ಬೇಡ, ಅವನ ಬಗ್ಗೆ ನನಗೆ ಗೊತ್ತಾಗೋದ್ ಬೇಡ. ಅಯ್ಯೋ, ಆಪರೇಷನ್ ಆದ್ಮೇಲೆ ಅಪ್ಪ ನೀನ್ ಎಲ್ಲಿ ಅಂತ ಕೇಳಿದ್ರೆ ನಾನು ಏನ್ ಹೇಳಲಿ? ತಪ್ಪು ದಾರಿ ಹಿಡಿದ್ಬಿಟ್ಟಿದ್ದಾನೆ ಅಂತ ಹೇಳು. ಅಯ್ಯೋ ಅಣ್ಣ, ಅಯ್ಯೋ ದೇವ್ರೆ, ನಾನು ಹೋಗ್ಬಿಟ್ ಬರ್ತೀನಿ ಉತ್ತರ. ನನ್ನ ಕ್ಷಮಿಸ್ ಬಿಡೋಣ. ಇಲ್ಲ ಕಣ, ಅವನ್ ಸುಡ್ಲಿಲ್ಲ. ನನಗ್ ಗೊತ್ತು, ಅವನೇ ನಂಗೆ ಶೂಟ್ ಮಾಡ್ದ. ಇಲ್ಲ ಕಣ, ಅವ್ನ ನನ್ ಫ್ರೆಂಡ್ ತಾನೆ. ಮಮ್ಮನ ಸತ್ತೋಗ್ತೀನ, ನಾನ್ ಸತ್ತೋಗ್ತೀನ.
Oh!